हाय फ्रेंड्स, मन्वित अकाडमी यूट्यूब चैनल तमगेल्लरिगु आत्मीय स्वागत। सहकार विषय संबंध पट्टंगिद एंटने तरगति ऐल तरगति वीडियो अपलोड माडिदिनि स्नेहितरे। यार आ वीडियो नोडिल्ल मन्वित अकाडमी यूट्यूब चैनल सहकार विषय अंत प्लेलिस्ट अद आ प्लेलिस्ट होगी नहीं आ हिंदिन एल्ला वीडियो नोडिकोळ्ळबहुदु स्नेहितरे। इवत्तिन वीडियो नान सहकार संघगळ विधगळ बगे कवर माड्ता इद्दीनि स्नेहितरे। अदरोळगे स्वल्प सहकार संघगळ विधगळ बगे कवर माड्तीनि अप टू कृषियेतर पत्तिन सहकार संघ तनक कवर माड्तीनि। ई पत्तेतर सहकार संघगळ नेक्स्ट वीडियोदळगे नोडोण स्नेहितरे। स्वल्प नॉइस आगबहुदुरी स्नेहितरे, याकंद्रे डेदाग रेकॉर्डिंग माडक कुंतीनि अदक्कागि वर्गिन नॉइस ऐति। इरलि, सहकार संघगळ विधगळ बगे नोडोण स्नेहितरे। नोडि, सहकार संघगळदाग एरडु कैटगरी बर्ताव। ओंदु पत्तिन सहकार संघ, इन्नोंदु पत्तेतर सहकार संघ। ई पत्तेतर सहकार संघ कंप्लीट आगि मर्तु बिडि, नेक्स्ट वीडियोदाग नोडोण बरि अदु। ई पत्तिन सहकार संघदळग मत्ते एरडु कैटगरी बर्ताव। ओंदु कृषि पत्तिन सहकार संघगळ, एरडनेदु कृषियेतर पत्तिन सहकार संघगळ अंत मत्ते एरडु कैटगरी बर्ताव। ई कृषि पत्तिन सहकार संघगळदाग अदरोळग मत्ते एरडु विधगळु बर्ताव। ओंदु अल्पावधि मत्तु मध्यमावधि सहकार सालद बैंकगळु, एरडनेदु दीर्घावधि साल ओदगिसुव बैंकगळु अंत तिळिसिदेळे। ई अल्पावधि मत्तु मध्यमावधि सहकारी सालद बैंकगळदाग मत्तु मूरु विधगळु बर्ताव। ओंदु प्राथमिक कृषि पत्तिन सहकार संघ, एरडनेदु डीसीसी बैंक, मूरनेदु अफेक्स बैंक। इन्नु ई कृषियेतर पत्तिन सहकार संघ अंत हेळिदे एरडनेदरग, हौदा, ಅದರಲ್ಲಿ ಮೂರು ವಿಧಗಳು ಬರ್ತಾವು। ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, ಕೈಗಾರಿಕಾ ಸಹಕಾರಿ ಬ್ಯಾಂಕ್ಗಳು, ಉದ್ಯೋಗಿಗಳ ಪತ್ತಿನ ಸಹಕಾರಿ ಸಂಘಗಳು, ಈ ರೀತಿ ಮೂರು ವಿಧಗಳು ಬರ್ತಾವು। ಇದಿಷ್ಟೇನಂದ್ರೆ ಪತ್ತಿನ ಸಹಕಾರ ಸಂಘಗಳ ಬಗ್ಗೆ ಈ ವಿಧಗಳ ಸ್ನೇಹಿತರೆ, ಇದಿಷ್ಟೇ ಪತ್ತಿನ ಸಹಕಾರ ಸಂಘಗಳ ವಿಧಗಳು। ಪತ್ತೇತರ ಸಹಕಾರ ಸಂಘಗಳ ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ ಸ್ನೇಹಿತರೆ। ಪತ್ತಿನ ಸಹಕಾರ ಸಂಘದ ವಿಧಗಳ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದೊಳಗೆ ಕವರ್ ಮಾಡಬೇಕು ಅಂತ ಒಂದು ಪ್ಲಾನ್ ಐತೆ ಸ್ನೇಹಿತರೆ। ಇದಿಷ್ಟು ಮಾಹಿತಿ ಈ ಸಹಕಾರ ಸಂಘಗಳ ವಿಧಗಳಲ್ಲಿ ಪತ್ತಿನ ಸಹಕಾರ ಸಂಘಗಳ ವಿಧಗಳ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಒಳಗೊಂಡಿರ್ತದೆ। ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡಿ ಸ್ನೇಹಿತರೆ। ವಿಡಿಯೋ ನೋಡ್ತಾ ನೋಡ್ತಾನೆ ನೋಟ್ಸ್ ಕೂಡ ಪ್ರಿಪೇರ್ ಮಾಡಿ ಸ್ನೇಹಿತರೆ। ಓಕೆ, ಈಗ ನಾವು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ರೀ। ಆಗ್ಲೇ ಹೇಳಿದಂಗ ಸಹಕಾರಿ ಉದ್ಯಮದೊಳಗೆ ವಿಸ್ತಾರವೇನಪ್ಪ ಅಂದ್ರೆ ವಿಶಾಲವಾಗಿ ಎರಡು ಕ್ಯಾಟಗರಿಯಾಗಿ ವಿಂಗಡಿಸಲಾಗಿರ್ತಕ್ಕಂಥದ್ದು। ಮೊದಲನೇದು ಪತ್ತಿನ ಸಹಕಾರ ಸಂಘ, ಎರಡನೇದು ಪತ್ತೇತರ ಸಹಕಾರ ಸಂಘ। ನೋಡ್ರಿ, ರೋಮನ್ ಒಂದು ಕೊಟ್ಟಿನಿ, ಇವು ರೋಮನ್ ಒಂದು ಎರಡು ಕೂಡ ನೆನಪಿಡ್ರಿ ಸ್ನೇಹಿತರೆ। ಮೇನ್ ಕ್ಯಾಟಗರಿ ಒಳಗೆ ಯಾವುದು ಸಬ್ ಕ್ಯಾಟಗರಿ ಆದಂತ ನಿಮಗೆ ಫೈಂಡ್ ಮಾಡಕ್ಕೆ ಗುರುತಿಸ್ಲಕ್ಕೆ ಈಸಿ ಆಗ್ತದೆ। ಓಕೆನಾ, ಇವಾಗ ಪತ್ತಿನ ಸಹಕಾರ ಸಂಘಗಳ ಬಗ್ಗೆ ನೋಡೋಣ ಬಿಡಿ। ಪತ್ತಿನ ಸಹಕಾರ ಸಂಘಗಳಂದ್ರೇನು? ಯಾವ ಸಹಕಾರ ಸಂಘಗಳು ಸಾಲವನ್ನ ಒದಗಿಸ್ತವಲ್ರಿ, ಅದಕ್ಕೆ ನಾವು ಪತ್ತಿನ ಸಹಕಾರ ಸಂಘಗಳು ಅಂತ ಕರಿತೀವಿ। ಪತ್ತು ಅಂತ ಎಡಿ ಗೊರವಾಲ್ನವರು ವ್ಯಾಖ್ಯಾನಿಸಿರ್ತಕ್ಕಂಥದ್ದು ಸ್ನೇಹಿತರೆ। ಈ ಎಡಿ ಗೊರವಾಲ್ನವರ ಪ್ರಕಾರ ಪತ್ತು ಅಂದ್ರೆ ಏನು ಅಂತ ನೋಡೋದಾದ್ರೆ, ಹಣವನ್ನ ನಿರ್ದಿಷ್ಟ ಸಮಯದಲ್ಲಿ ಪಡೆದುಕೊಂಡು ಅದನ್ನ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡು ನಂತರ ಅದನ್ನ ಕರಾರುವಕ್ಕಾಗಿ ವಾಪಸ್ಸನ್ನ ಕೊಡುವುದೇ ಪತ್ತು ಅಂತ ಎ ಡಿ ಗುರವಾಲ್ನವರ ಪ್ರಕಾರ ಇದು ವ್ಯಾಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ। ಅಂದ್ರೆ ಸರಿಯಾದ ಸಮಯದಲ್ಲಿ ಹಣವನ್ನ ಸಾಲವಾಗಿ ಪಡೆದುಕೊಂಡು ಅದನ್ನ ಉತ್ಪಾದನೆಯ ಉದ್ದೇಶಕ್ಕಾಗಿ ಬಳಸಿ ಅದರಿಂದ ಬಂದಿರತಕ್ಕಂಥ ಲಾಭದಿಂದ ವಾಪಸ್ ಮಾಡೋದಕ್ಕೆ ನಾವು ಸಾಲ ಅಂತ ಕರಿತೀವಿ ಅಂತ ಎ ಡಿ ಗುರವಾಲ್ನವರ ವ್ಯಾಖ್ಯವಾಗಿತ್ತು ಸ್ನೇಹಿತರೆ। ಈ ಪತ್ತಿನ ಸಹಕಾರ ಸಂಘಗಳಲ್ಲಿ ಆಗ್ಲೇ ಹೇಳಿದ ಎರಡು ಕ್ಯಾಟಗರಿ ಬರ್ತಾವಂತ, ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಎರಡನೇದು ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು। ಮೊದಲನೇದು ನಾವು ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ, ಅಂದ್ರೆ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನೋಡೋಣ ರೀ। ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳಂದ್ರೇನ್ರಿ? ಸಂಸ್ಥೆಗಳಾಗಿರ್ಬೋದು ಅಥವಾ ಸಹಕಾರಿ ಸಂಘಗಳು। ಯಾವ ಸಹಕಾರಿ ಸಂಘಗಳು ಕೃಷಿಗೆ ಸಾಲವನ್ನ ಒದಗಿಸ್ತಾವಲ್ರಿ, ಆ ಸಹಕಾರಿ ಸಂಘಗಳಿಗೆ ನಾವು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಥವಾ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಕರಿತೀವಿ। ಕೃಷಿಗೆ ಸಾಲವನ್ನು ಒದಗಿಸ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಂತ ಕರಿತೀವಿ।
ಇದರಲ್ಲೂ ಕೂಡ ಎರಡು ವಿಧ ಅದಾವ್ರಿ. ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿಯೂ ಕೂಡ ಎರಡು ಕ್ಯಾಟಗರಿ ಅದಾವ. ಒಂದು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲ ನೀಡತಕ್ಕಂತ ಸಹಕಾರಿ ಸಂಘಗಳು, ಎರಡನೇದು ದೀರ್ಘಾವಧಿ ಸಾಲವನ್ನ ಒದಗಿಸ್ತಕ್ಕಂತ ಜಮೀನು ಅಭಿವೃದ್ಧಿ ಬ್ಯಾಂಕ್ಗಳು. ಈ ರೀತಿ ಎರಡು ಕ್ಯಾಟಗರಿ ಅದಾವ. ನಾವು ಮೊದಲನೇ ಕ್ಯಾಟಗರಿ ನೋಡೋಣ್ರಿ, ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನ ನೀಡ್ತಕ್ಕಂತ ಪ್ರಾಥಮಿಕ ಸಹಕಾರ ಸಂಘಗಳ ಬಗ್ಗೆ ನೋಡೋಣ್ರಿ. ಮೊದಲ ಅಲ್ಪಾವಧಿ ಸಾಲ ಅಂದ್ರೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ್ರಿ. ಕೃಷಿಗೆ ಸಾಮಾನ್ಯವಾಗಿ ಬೆಳೆಯ ಉತ್ಪಾದನೆಯ ಉದ್ದೇಶಕ್ಕಾಗಿ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಕೃಷಿಗೆ ಸಾಮಾನ್ಯವಾಗಿ ಬೆಳೆಯನ್ನ ಬೆಳೆಯುವ ಒಂದು ಉದ್ದೇಶಕ್ಕಾಗಿ ಪೂರೈಸುವ ಸಾಲವನ್ನು ನಾವು ಅಲ್ಪಾವಧಿ ಸಾಲ ಅಥವಾ ಬೆಳೆ ಸಾಲ ಅಂತ ಕರಿತೀವಿ. ಅಲ್ಪಾವಧಿ ಸಾಲ ಅಂದ್ರೆ ಒಂದ, ಬೆಳೆ ಸಾಲ ಅಂದ್ರೆ ಒಂದ. ಅಲ್ಪಾವಧಿ ಸಾಲ ಅಂತ ಎದಕ್ಕಂತೀವಿ, ಬೆಳೆಯನ್ನ ಬೆಳಿಲಿಕ್ಕೆ ಏನ ಸಾಲ ಕೊಡ್ತಾರಲ್ರಿ, ಅದಕ್ಕೆ ನಾವು ಅಲ್ಪಾವಧಿ ಸಾಲ ಅಂತೀವಿ. ಇದು ಸಿಂಪಲ್ ಮೀನಿಂಗ್, ಓಕೆನಾ. ಸಾಲದ ಮರುಪಾವತಿಯ ಅವಧಿ ಸಾಮಾನ್ಯವಾಗಿ 12 ರಿಂದ 18 ತಿಂಗಳಾಗಿರ್ತದೆ. ಈ ಅಲ್ಪಾವಧಿ ಸಾಲ ಸಾಮಾನ್ಯವಾಗಿ 12 ತಿಂಗಳಿಂದ 18 ತಿಂಗಳದ ಒಳಗೆ ಮರುಪಾವತಿ ಮಾಡಬೇಕು, ವಾಪಸ್ ಸಾಲವನ್ನ ತೀರಿಸಬೇಕು. ಈ ಸಾಲವನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತ ಸದಸ್ಯರಿಗೆ ಪೂರೈಸ್ತಾವ. ಈ ಸಾಲವನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಂತ ಇರ್ತಾವ. ಆ ಸಹಕಾರ ಸಂಘಗಳು ರೈತರಿಗೆ ಸಾಲವನ್ನ ಒದಗಿಸ್ತಾವ. ಈ ಸಾಲಗಳನ್ನ ಎರಡು ಘಟಕಗಳ ಮೂಲಕ ನೀಡಲಾಗ್ತದೆ. ಈ ಸಾಲಗಳನ್ನ ಅಲ್ಪಾವಧಿ ಸಾಲವನ್ನ ಎರಡು ಘಟಕಗಳ ಮೂಲಕ ನೀಡಲಾಗ್ತದೆ. ಅದು ಘಟಕ ಎ ಮತ್ತು ಘಟಕ ಬಿ. ಈ ರೀತಿಯಾಗಿ ಎರಡು ಘಟಕಗಳ ಮೂಲಕ ಈ ಅಲ್ಪಾವಧಿ ಸಾಲವನ್ನ ನೀಡಲಾಗ್ತದೆ ಸ್ನೇಹಿತರೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಅಂದ್ರೆ, ಇದನ್ನ ನಬಾರ್ಡ್ ಕಾಯ್ದೆ 1981 ಕಲಂ 21 ಪ್ರಕಾರ ಅಲ್ಪಾವಧಿ ಸಾಲವನ್ನ ನೀಡಲಾಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರ್ಬೇಕು. ಘಟಕ ಎ ಅಂದ್ರೆ ಏನ್ರಿ, ಹಣಕಾಸಿನ ರೂಪದಲ್ಲಿ ನಗದಿನ ರೂಪದಲ್ಲಿ ಸಾಲ ಕೊಡುವುದಕ್ಕೆ ಘಟಕ ಎ ಅಂತ ಕರೀತಾರೆ. ಘಟಕ ಬಿ ಅಂದ್ರೆ ವಸ್ತುಗಳ ಮೂಲಕ ಸಾಲ ನೀಡುವುದಕ್ಕೆ ಘಟಕ ಬಿ ಅಂತ ಕರೀತಾರೆ. ವಸ್ತುಗಳ ಮೂಲಕ ಅಂದ್ರೆ ಏನ್ರಿ, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕ್ರಿಮಿನಾಶಕಗಳ ಔಷಧಿಗಳಾಗಿರ್ಬೋದು, ಈ ರೀತಿ ವಸ್ತುಗಳ ರೂಪದಲ್ಲಿ ಸಾಲ ಕೊಡುವುದಕ್ಕೆ ನಾವು ಘಟಕ ಬಿ ಅಂತ ಕರಿತೀವಿ ಸ್ನೇಹಿತರೆ. ಅಲ್ಪಾವಧಿ ಸಾಲವನ್ನ ಈ ಎರಡು ಘಟಕಗಳ ಮೂಲಕ ನೀಡಲಾಗ್ತದೆ. ಸದಸ್ಯರು ಬೆಳೆಯುವ ಬೆಳೆ, ಬೆಳೆಯುವ ಕ್ಷೇತ್ರ ಹಾಗೂ ಅವರು ಮರುಪಾವತಿ ಮಾಡುವ ಶಕ್ತಿಯ ಆಧಾರದ ಮೇಲೆ ಈ ಸಾಲವನ್ನು ನೀಡಲಾಗ್ತದೆ. ಸಾಲ ಯಾವ ಆಧಾರದ ಮೇಲೆ ನೀಡಲಾಗ್ತದೆ, ರೈತ ಯಾವ ಬೆಳೆಯನ್ನ ಬೆಳೀತಾ ಇದ್ದಾನೆ, ಆಮೇಲೆ ಎಷ್ಟು ಕೃಷಿ ಭೂಮಿಯ ಒಳಗೆ ಬೆಳೀತಾ ಇದ್ದಾನೆ ಅಂದ್ರೆ ಬೆಳೆಯುವ ಕ್ಷೇತ್ರ, ಆಮೇಲೆ ಅವ ಆ ರೈತ ಸಾಲ ಕೊಟ್ಟ ಮೇಲೆ ಅವನು ಮರುಪಾವತಿ ಮಾಡುವ ಸಾಮರ್ಥ್ಯ, ಈ ಮೂರು ಆಧಾರದ ಮೇಲೆ, ಈ ಮೂರು ಅಂಶಗಳ ಗಣನೆಗೆ ತೆಗೆದುಕೊಂಡು ಅಲ್ಪಾವಧಿ ಸಾಲವನ್ನ ನೀಡಲಾಗ್ತದೆ ಸ್ನೇಹಿತರೆ. ಇವಾಗ ಮಧ್ಯಮಾವಧಿ ಸಾಲದ ಬಗ್ಗೆ ನೋಡಬ್ರಿ. ಇಲ್ಲಿ ತನಕ ಅಲ್ಪಾವಧಿ ಸಾಲದ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅಲ್ಪಾವಧಿ ಸಾಲ ಅಂದ್ರೆ ಒಂದೇ, ಬೆಳೆ ಸಾಲ ಅಂದ್ರೆ ಒಂದೇ ಸ್ನೇಹಿತರೆ, ನೆನಪಿರ್ಲಿ. ಮಧ್ಯಮಾವಧಿ ಸಾಲ, ಈ ಸಾಲವನ್ನ ರೈತರಿಗೆ ಕೆಲವು ಉದ್ದೇಶಗಳಿಗಾಗಿ ಕೊಡಲಾಗ್ತದೆ. ಯಾವ ಉದ್ದೇಶಗಳಿಗಾಗಿ, ಕೃಷಿ ಉತ್ಪಾದನೆ ಏನಾದರೂ ಹೆಚ್ಚಿಸಬೇಕಾಗಿತ್ತು, ಇಲ್ಲ ಭೂ ಸುಧಾರಣಾ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿತ್ತು, ಇಲ್ಲ ಸಣ್ಣ ಪ್ರಮಾಣದ ನೀರಾವರಿ ಏನಾದರೂ ಕೈಗೊಳ್ಳಬೇಕಾಗಿತ್ತಂದ್ರೆ, ಆಮೇಲೆ ಯಂತ್ರೋಪಕರಣಗಳೇನಾದರೂ ಖರೀದಿಸಬೇಕಾಗಿತ್ತಂದ್ರೆ, ಇಲ್ಲ ಎತ್ತಿನ ಗಾಡಿ ಆಮೇಲೆ ಎತ್ತುಗಳನ್ನು ಖರೀದಿಸಬೇಕಾಗಿತ್ತಂದ್ರೆ, ಹೈನುಗಾರಿಕೆ ಮಾಡ್ಕೊಳ್ಬೇಕಾಗಿತ್ತಂದ್ರೆ, ದನದ ಕೊಟ್ಟಿಗೆ ಏನಾದರೂ ನಿರ್ಮಿಸಬೇಕಾಗಿತ್ತಂದ್ರೆ, ಗೋಬರ್ ಗ್ಯಾಸ್ ಏನಾದರೂ ಹಾಕಿಸ್ಕೊಳ್ಬೇಕಾಗಿತ್ತಂದ್ರೆ ಅಂತ ಏನಪ್ಪ ಅಂದ್ರೆ, ಈ ಒಂದು ಉದ್ದೇಶಗಳಿಗೆ ಮಧ್ಯಮಾವಧಿ ಸಾಲವನ್ನ ಜಮೀನಿನ ಆಧಾರದ ಮೇಲೆ 3 ರಿಂದ 7 ವರ್ಷಗಳ ಅವಧಿಗೆ ನೀಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಮಧ್ಯಮಾವಧಿ ಸಾಲ ಕೆಲವು ಉದ್ದೇಶಗಳಿಗಾಗಿ ನೀಡಲಾಗ್ತದೆ. ಯಾವ್ಯಾವ ಉದ್ದೇಶ ಅಂತ ಇಲ್ಲಿಗೆ ಆಗ್ಲೇ ಹೇಳಿದೆ ನಾನು. ಆಮೇಲೆ ಮಧ್ಯಮಾವಧಿ ಸಾಲದ ಅವಧಿ ಏನಿರ್ತದೆ, 3 ವರ್ಷದಿಂದ 7 ವರ್ಷ. ಈ 3 ರಿಂದ 7 ವರ್ಷದೊಳಗೆ ಮಧ್ಯಮಾವಧಿ ಸಾಲವನ್ನ ಮರುಪಾವತಿ ಮಾಡಬೇಕಾಗ್ತದೆ. ಈ ಮಧ್ಯಮಾವಧಿ ಸಾಲವನ್ನ ನಬಾರ್ಡ್ ಕಾಯ್ದೆ 1981 ನಬಾರ್ಡ್ ಕಾಯ್ದೆಯ ಕಲಂ 24 ಅನ್ವಯ ನೀಡಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. 1981 ನಬಾರ್ಡ್ ಕಾಯ್ದೆಯ ಕಲಂ 24 ಪ್ರಕಾರ ಮಧ್ಯಮಾವಧಿ ಸಾಲವನ್ನ ನೀಡಲಾಗ್ತದೆ. ಈ ಸಾಲವನ್ನ
ಗ್ರಾಮಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಮ್ಮ ರೈತ ಸದಸ್ಯರಿಗೆ ಪೂರೈಸಲಾಗ್ತದೆ, ಇದಂತೂ ಗೊತ್ತಿರತಕ್ಕಂಥ ವಿಷಯ. ಈ ಸಾಲಗಳ ಪೂರೈಕೆಗೆ ಅಸ್ತಿತ್ವದಲ್ಲಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಮೂರು ಸ್ತರಗಳನ್ನು ಕಾಣಬಹುದು, ಮೂರು ಹಂತಗಳನ್ನು ಕಾಣಬಹುದು. ಅಂದರೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲ ಒದಗಿಸ್ತಕ್ಕಂಥ ಸಹಕಾರ ಸಂಘಗಳ ಮೂರು ಹಂತಗಳಲ್ಲಿ ರಚನೆ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಯಾವ್ಯಾವ ಮೂರು ಹಂತ ನೋಡ್ರಿ? ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಈ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಒದಗಿಸ್ತವ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳು, ನಾವೇನೀಗ ಡಿ ಸಿ ಸಿ ಬ್ಯಾಂಕ್ ಅಂತ ಕರಿತೀವಲ್ಲ ಅವು. ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅಥವಾ ಅಫೆಕ್ಸ್ ಬ್ಯಾಂಕ್ಗಳು. ಈ ಮೂರು ಹಂತಗಳಲ್ಲಿ ಸಹಕಾರಿ ಸಂಘಗಳು ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಒದಗಿಸ್ತಾವ ಸ್ನೇಹಿತರೆ. ಈ ಮೂರರಲ್ಲಿ ನಾವು ಮೊದಲೇದು ನೋಡೋಣ್ರಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ನಾಳೆ ಮುಂದಿನ ಎಕ್ಸಾಮ್ದಾಗ ಪಿ ಎ ಸಿ ಎಸ್ ಅಂತ ಕೊಡ್ತಾನೆ, ಇದ್ರ ಫುಲ್ ಫಾರ್ಮ್ ಕೇಳ್ತಾನ್ರಿ. ಪಿ ಎ ಸಿ ಎಸ್ ಫುಲ್ ಫಾರ್ಮ್ ಕೇಳ್ತಾನೆ, ಸಿಂಪಲ್ ಕ್ವಶನ್. ಅವಾಗ ನೀವು ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಅಂತ ಉತ್ತರವನ್ನು ಟಿಕ್ ಹಾಕ್ಬೇಕಾಗ್ತದೆ. ಓಕೆನಾ? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇದ್ರ ಬಗ್ಗೆ ನೋಡೋಣ್ರಿ ಸ್ನೇಹಿತರೆ. ಈ ಸಂಘದ ಕಾರ್ಯವ್ಯಾಪ್ತಿ ಬಗ್ಗೆ ನೋಡೋಣ್ರಿ. ಈ ಸಂಘದ ಕಾರ್ಯವ್ಯಾಪ್ತಿ ನೋಡ್ರಿ, ತನ್ನ ಕೇಂದ್ರ ಕಚೇರಿಯಿಂದ 8 ಕಿಲೋಮೀಟರ್ ವ್ಯಾಪ್ತಿ ತನಕ ಸರ್ವಿಸ್ ಅನ್ನು ಕೊಡ್ತದೆ, ಸೇವೆಯನ್ನು ಒದಗಿಸ್ತದೆ. ಅಂದರೆ ಯಾವುದೇ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸೊಸೈಟಿ ಇರ್ತದಲ್ರಿ, ಆ ಸೊಸೈಟಿ ಹಿಡಿದು 8 ಕಿಲೋಮೀಟರ್ ಡಿಸ್ಟೆನ್ಸ್ ತನಕ ಎಲ್ಲ ಹಳ್ಳಿಗಳು, ಎಷ್ಟರ ಹಳ್ಳಿಗಳು ಬರಲಿ 8 ಕಿಲೋಮೀಟರ್ ತನಕ ಈ ಸಹಕಾರಿ ಸಂಘ ತನ್ನ ಸೇವೆಯನ್ನು ಒದಗಿಸ್ತದೆ. ಆಮೇಲೆ 50,000 ಎಕರೆ ವ್ಯವಸಾಯ ಮಾಡುವ ಭೂಮಿ ಏನಪ್ಪ ಅಂದ್ರೆ ಸಾಲವನ್ನು ಕೊಡುವಂತ ಸಾಮರ್ಥ್ಯವನ್ನು ಹೊಂದಿರ್ತದೆ. ತನ್ನ ಸದಸ್ಯರಿಗೆ 10 ಲಕ್ಷ ರೂಪಾಯಿಗಳ ಸಾಲ ನೀಡುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಅಂದ್ರೆ ಒಬ್ಬ ಸದಸ್ಯನಿಗೆ 10 ಲಕ್ಷ ತನಕ ಸಾಲವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ನೆಕ್ಸ್ಟ್, 600 ಕುಟುಂಬಗಳಿಗೆ ಸೇವೆಯನ್ನ ಸಲ್ಲಿಸುವಂತ ಸಾಮರ್ಥ್ಯ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೊಂದಿರ್ತದೆ. ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನ ಕೈಗೊಳ್ಳಲಕ್ಕ ಪೂರ್ಣಾವಧಿಯ ವೇತನ ಪಡೆಯುವ ಕಾರ್ಯದರ್ಶಿಯನ್ನು ಕೂಡ ಇದು ಹೊಂದಿರ್ತದೆ. ಇಲ್ಲಿ ಕಾರ್ಯವ್ಯಾಪ್ತಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯವ್ಯಾಪ್ತಿ ಅಂದ ತಕ್ಷಣ ನಿಮಗೆ 3-4 ಅಂಶಗಳ ನೆನಪು ಬರ್ಬೇಕು. ಒಂದನೇದು 8 ಕಿಲೋಮೀಟರ್, ಎರಡನೇದು 50,000 ಎಕರೆ ಭೂಮಿ, ಮೂರನೇದು 10 ಲಕ್ಷ ರೂಪಾಯಿ, ನಾಲ್ಕನೇದು 600 ಕುಟುಂಬಗಳು. ಇವು 4 ಅಂಶಗಳು ನೆನಪು ಬರ್ಬೇಕು. ನೆಕ್ಸ್ಟ್, ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಪೂರ್ಣಾವಧಿ ವೇತನ ಪಡೆದಿರ್ತಕ್ಕಂಥ ಒಬ್ಬ ಕಾರ್ಯದರ್ಶಿಯನ್ನು ಹೊಂದಿರ್ತದೆ. ಕಾರ್ಯದರ್ಶಿಯನ್ನು ಕಾಣಬಹುದು. ಓಕೆನಾ? ನೆಕ್ಸ್ಟ್, ಷೇರು ಬಂಡವಾಳಕ್ಕೆ ವಂತಿಗೆ ನೀಡುವುದರ ಮೂಲಕ 10ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಜನರು ಇವುಗಳನ್ನು ಸ್ಥಾಪಿಸಬಹುದಾಗಿರುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈ 10ಕ್ಕಿಂತ ಹೆಚ್ಚಿನ ಸಂಖ್ಯೆ ಜನ ಆದಲ್ರಿ, 2021ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ಮಾಡಲಾಯಿತು. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಏನು ಅಧಿನಿಯಮ ಐತಲ್ರಿ, ಆ ಅಧಿನಿಯಮಕ್ಕೆ ತಿದ್ದುಪಡಿ ಮಾಡಿ ಈ 10ಕ್ಕಿಂತ ಹೆಚ್ಚಿನ ಜನ ಇರ್ತಕ್ಕಂಥದ್ದನ್ನು ತಿದ್ದುಪಡಿ ಮಾಡಿ 20ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಂತ ಸೇರಿಸಲಾಯ್ತು ಸ್ನೇಹಿತರೆ. ಇವಾಗ ಪ್ರಸ್ತುತವಾಗಿ 20ಕ್ಕಿಂತ ಹೆಚ್ಚು ಜನರು ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ರಚನೆ ಮಾಡಬಹುದು. ಇದು ನೆನಪು ಹಾರ್ರಿ, ಇವಾಗ ಹೊಸದಿರ್ತಕ್ಕಂಥದ್ದನ್ನು ನೆನಪಿಟ್ಕೊಳ್ರಿ. ಅದಕ್ಕಾಗಿ 2021 ತಿದ್ದುಪಡಿ ಯಾರು ಓದಿಲ್ಲ, ಆ ತಿದ್ದುಪಡಿ ಓದ್ರಿ. ಹೆಂಗೂ ನಾನು ಮುಂದಿನ ತರಗತಿಗಳದಾಗ ಹೇಳೇ ಹೇಳ್ತೀನಿ ಇದ್ರದ್ದು, ಆದರೂ ಕೂಡ ಒಮ್ಮೆ ಓದ್ಕೊಳ್ರಿ. 2021ರ ತಿದ್ದುಪಡಿ ಪ್ರಕಾರ 20 ಅಥವಾ 20ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಜನರು ಈ ಸಹಕಾರಿ ಸಂಘಗಳ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನಪಿರ್ಬೇಕು. ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಗೊತ್ತ್ರಿ, ಯಾವುದು ರೀಸೆಂಟ್ ಆಗಿ ತಿದ್ದುಪಡಿ ಆಗಿರ್ತದೆ ಅದ್ರ ಮೇಲೆ ಪ್ರಶ್ನೆ ಕೇಳುವಂತ ಸಂಭವ ಬಹಳ ಇರ್ತದೆ. ಇದ್ರ ಮೇಲೆ ನೋಡ್ರಿ, ಯಾವುದೇ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಡ್ಯಾಶ್ ಸಂಖ್ಯೆಯ ಜನರು ಸ್ಥಾಪಿಸಬಹುದು, 20 ಅಥವಾ 20ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಜನರು ಸ್ಥಾಪಿಸಬಹುದು ಅಂತ ನೀವು ಉತ್ತರವನ್ನು ಟಿಕ್ ಹಾಕ್ಬೇಕಾಗ್ತದೆ. ಇದು ನೆನಪಿರಲಿ.
ಸಂಘದ ವ್ಯಾಪ್ತಿಯಲ್ಲಿನ ಕೃಷಿಕರು ಮತ್ತು ಇತರರು ಸಂಘದ ಬೈಲಾ ನಿಯಮದ ಪ್ರಕಾರ ಕನಿಷ್ಠ ಒಂದು ಷೇರು ಮೊಬಲಗನ್ನು ಪಾವತಿಸಿ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾರೆ. ಈ ಸಹಕಾರಿ ಸಂಘದೊಳಗೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದೊಳಗೆ ನೀವು ಮೆಂಬರ್ ಆಗಬೇಕಾಗಿತ್ತಂದ್ರೆ ಮಿನಿಮಮ್ ಒಂದು ಷೇರು ಅದನ್ನು ಖರೀದಿ ಮಾಡಬೇಕು. ಆ ಒಂದು ಷೇರಿನ ಹಣ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ಆ ಸಹಕಾರಿ ಸಂಘದ ಬೈಲಾ ನಿಯಮದಲ್ಲಿ ನಿರ್ದಿಷ್ಟಪಡಿಸಿರ್ತಾರೆ. ಆ ಹಣವನ್ನು ಆ ಸಹಕಾರಿ ಸಂಘಕ್ಕೆ ಪಾವತಿಸಿದ ಮೇಲೆ ನೀವು ಅಲ್ಲಿಂದ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಸಂಘದ ದುಡಿಯುವ ಬಂಡವಾಳ ಅಂದ್ರೆ ಇದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಎಲ್ಲಿಂದ ಬರ್ತದೆ, ಹಣಕಾಸು ಎಲ್ಲೆಲ್ಲಿಂದ ಬರ್ತದೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಮೊದಲನೇದು ಷೇರು ಬಂಡವಾಳ, ಷೇರ್ ಹಣ. ಸದಸ್ಯರು ಏನು ಹಾಕಿರ್ತಾರಲ್ರಿ, ಸ್ಟಾರ್ಟಿಂಗ್ ಸಹಕಾರಿ ಸಂಘ ಸ್ಥಾಪನೆ ಮಾಡಬೇಕಾದ್ರೆ ಎಲ್ಲರೂ ಷೇರ್ ಹಣ ಹಾಕಿಸಿಂದ ಸಹಕಾರಿ ಸಂಘ ಸ್ಥಾಪನೆ ಮಾಡ್ತಾರೆ, ಆ ಷೇರ್ ಹಣ. ಎರಡನೇದು ಸ್ವಂತ ನಿಧಿಗಳು ಅಂದ್ರೆ ರಿಸರ್ವ್ ಫಂಡ್. ಈ ಸಹಕಾರಿ ಸಂಘ ಪ್ರಾಫಿಟ್ ಬರ್ತದಲ್ರಿ, ತನ್ನ ನಿವ್ವಳ ಪ್ರಾಫಿಟ್ನಾಗ ಇಂತಿಷ್ಟು ಪರ್ಸೆಂಟ್ ಅಂತ ಕಿಸಿಂದ ರಿಸರ್ವ್ ಫಂಡಿಗೆ ಹಾಕ್ತದ. ಅಂದ್ರೆ ಮುಂದೆ ಏನಾದರೂ ಸಹಕಾರಿ ಈ ಸಹಕಾರಿ ಸಂಘಕ್ಕೆ ತೊಂದರೆ ಆಯ್ತಪ್ಪ ಅಂದ್ರೆ ಈ ಒಂದು ಹಣವನ್ನ, ಹಣಕಾಸಿನ ತೊಂದರೆ ಆಯ್ತಂದ್ರೆ ಈ ಹಣವನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಅದಕ್ಕಾಗಿ ರಿಸರ್ವ್ ಫಂಡ್ ಕ್ರಿಯೇಟ್ ಮಾಡ್ತಾರೆ, ಮೀಸಲು ನಿಧಿ. ಅದು ಸ್ವಂತ ಬಂಡವಾಳ, ಆ ಒಂದು ಹಣ ಇದ್ರದ್ದು ದುಡಿಯುವ ಬಂಡವಾಳ ಆಗಿರ್ತದೆ. ನೆಕ್ಸ್ಟ್ ಠೇವಣಿ, ಜನರು ಏನೋ ಡಿಪಾಸಿಟ್ ಇಟ್ಟಿರ್ತಾರಲ್ರಿ ಆ ಡಿಪಾಸಿಟ್. ಆಮೇಲೆ ಜಿಲ್ಲಾ ಬ್ಯಾಂಕಿನಿಂದ ಬರ್ತಕ್ಕಂಥ ಸಾಲ. ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಇನ್ನು ಹಣಕಾಸಿನ ಇನ್ನೂ ಹೆಚ್ಚಿಗೆ ಹಣಕಾಸು ಬೇಕಾಗಿತ್ತಂದ್ರೆ ಜಿಲ್ಲಾ ಕೇಂದ್ರೀಯ ಸಹಕಾರ ಬ್ಯಾಂಕ್ನಿಂದ ಸಾಲವನ್ನು ಪಡ್ಕೊಳ್ತದೆ. ಇದಿಷ್ಟೇನಪ್ಪ ಅಂದ್ರೆ ಇವು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ದುಡಿಯುವ ಬಂಡವಾಳ, ವರ್ಕಿಂಗ್ ಕ್ಯಾಪಿಟಲ್ ಅಂತಾರೆ. ವರ್ಕಿಂಗ್ ಕ್ಯಾಪಿಟಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ದುಡಿಯುವ ಬಂಡವಾಳ ಅಂದ್ರೆ ಒಂದು ನಾಲ್ಕು ಅಂಶ ನೆನಪಿರ್ಬೇಕು, ಒಂದು ಷೇರು ಬಂಡವಾಳ, ಒಂದು ಮೀಸಲು ನಿಧಿ ಅಥವಾ ಸ್ವಂತ ನಿಧಿ, ಆಮೇಲೆ ಠೇವಣಿ ಡಿಪಾಸಿಟ್, ಆಮೇಲೆ ಸಾಲ ಪಡೆದಿರ್ತಕ್ಕಂಥದ್ದು. ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಲ ಪಡ್ಕೊಂಡಿರ್ತಕ್ಕಂಥದ್ದು, ಈ ನಾಲ್ಕು ಅಂಶಗಳ ನೆನಪಿರ್ಬೇಕು. ಈ ಸಂಘಗಳು ಕೃಷಿಕರಿಗೆ ಬೆಳೆ ಸಾಲವನ್ನು ನೀಡ್ತವೆ, ಇದು ಅಂತೂ ಗೊತ್ತಿರ್ತಕ್ಕಂಥದ್ದು. 1954 ಪೂರ್ವದಲ್ಲಿ ಬೆಳೆ ಸಾಲವನ್ನ ಅಲ್ಪಾವಧಿ ಸಾಲ ಅಂತ ಕರಿತಿದ್ರು. ಆಮೇಲೆ ಈ ಅಲ್ಪಾವಧಿ ಸಾಲವನ್ನ ನಗದು ರೂಪದಲ್ಲಿ ಒದಗಿಸಲಾಗ್ತಿತ್ತು, ನೀಡಲಾಗ್ತಿತ್ತು. 1954 ಪೂರ್ವದಲ್ಲಿ ಬೆಳೆ ಸಾಲವನ್ನ ಅಲ್ಪಾವಧಿ ಸಾಲ ಅಂತ ಕರಿತಿದ್ರು. ಆಮೇಲೆ ಆ ಅಲ್ಪಾವಧಿ ಸಾಲವನ್ನ ನಗದು ರೂಪದಲ್ಲಿ, ಹಣಕಾಸಿನ ರೂಪದಲ್ಲಿ ನೀಡಲಾಗ್ತಿತ್ತು. 1954ರಲ್ಲಿ ಶ್ರೀ ಎ ಡಿ ಗೊರವಾಲ ಸಮಿತಿ ಅಥವಾ ಅಖಿಲ ಭಾರತ ಪತ್ತು ಗ್ರಾಮಾಂತರ ಪರಿಶೀಲನಾ ಸಮಿತಿ ವ್ಯವಸಾಯ ಸಂಘದ ಅಲ್ಪಾವಧಿ ಸಾಲವನ್ನ ಬೆಳೆ ಸಾಲ ಅಂತ ಕರಿಬೇಕು ಅಂತ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎ ಡಿ ಗೊರವಾಲ ಸಮಿತಿ ಅಂದ್ರೂ ಒಂದ, ಅಖಿಲ ಭಾರತ ಪತ್ತು ಗ್ರಾಮಾಂತರ ಪರಿಶೀಲನಾ ಸಮಿತಿ ಅಂದ್ರೂ ಒಂದೇ, ನೆನಪಿರ್ಲಿ. ಈ ಅಖಿಲ ಭಾರತ ಪತ್ತು ಗ್ರಾಮಾಂತರ ಪರಿಶೀಲನಾ ಸಮಿತಿಯ ಅಧ್ಯಕ್ಷರ ಈ ಎ ಡಿ ಗೊರವಾಲ ಆಗಿದ್ರೆ, ಅದಕ್ಕಾಗಿ ಅವರ ಹೆಸರಿನ ಮೂಲಕನೂ ಈ ಸಮಿತಿಯನ್ನ ಕರೀತಾರೆ. ಈ ಎ ಡಿ ಗೊರವಾಲ್ ಸಮಿತಿಯವರು 1954ರಲ್ಲಿ ಅಲ್ಪಾವಧಿ ಸಾಲವನ್ನ ಬೆಳೆ ಸಾಲ ಅಂತ ಕರಿಬೇಕಂತ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಹಾಗೂ ಈ ಬೆಳೆ ಸಾಲ ಅಂತ ಕರಿಬೇಕು, ಆಮೇಲೆ ಬೆಳೆ ಸಾಲವನ್ನ ಬೆಳೆಯುವ ಬೆಳೆ ಹಾಗೂ ಬೆಳೆಯುವ ಕ್ಷೇತ್ರವನ್ನ ಆಧರಿಸಿ ಸಾಲ ನೀಡಬೇಕಂತ ಸಲಹೆ ನೀಡಿತು. ಬೆಳೆ ಸಾಲ ಅಂತ ಕರಿಬೇಕಂತ ಮೊದಲು ಶಿಫಾರಸು ಮಾಡಿತು. ಆಮೇಲೆ ಬೆಳೆ ಸಾಲವನ್ನ ಯಾವ ರೀತಿ ನೀಡಬೇಕು, ಯಾವ ಆಧಾರದ ಮೇಲೆ ನೀಡಬೇಕಂದ್ರೆ ಬೆಳೆಯುವ ಬೆಳೆ ಅಂದ್ರೆ ರೈತ ಯಾವ ಬೆಳೆಯನ್ನ ಬೆಳೀತಾ ಇದ್ದಾನೆ, ಆಮೇಲೆ ಅವನ ಕಡೆ ಎಷ್ಟು ಕೃಷಿ ಭೂಮಿ ಐತಿ, ಎಷ್ಟು ಕೃಷಿ ಭೂಮಿಯಲ್ಲಿ ಆ ಬೆಳೆಯನ್ನ ಬೆಳೀತಾ ಇದ್ದಾನೆ, ಬೆಳೆಯುವ ಕ್ಷೇತ್ರ, ಈ ಎರಡು ಅಂಶಗಳನ್ನ ಆಧರಿಸಿ ಸಾಲ ನೀಡಬೇಕು ಅಂತ ಸಲಹೆಯನ್ನ ನೀಡಿರ್ತಕ್ಕಂಥದ್ದು. ಬೆಳೆ ಸಾಲ ಅಂತಂದ್ರೆ ಆಗ್ಲೇ ಹೇಳಿದೆ ನಾನು, ಒಂದು ಋತುಮಾನದಲ್ಲಿ ಬೆಳೆದು ಫಲ ನೀಡುವ ಬೆಳೆಗಳನ್ನ ಬೆಳೆಯಲಾಕ ಕೊಳ್ತಕ್ಕಂಥ ಸಾಲವನ್ನು ನಾವು ಬೆಳೆ ಸಾಲ ಅಂತ ಕರಿತೀವಿ. ಬೆಳೆ ಸಾಲ ಅಂತಂದ್ರೆ ಸಿಂಪಲ್ ಐತಿ, ಒಂದು ವರ್ಷದೊಳಗ ಯಾವ ಬೆಳೆಯನ್ನ ಬೆಳೆದಾಗಿಸಿದ ಆ ಸಾಲ ಮರುಪಾವತಿ ಮಾಡ್ಲಾಕ ಬೆಳೆಯನ್ನ ಬೆಳಿತಾನಲ್ರಿ, ಆ ಬೆಳೆಗೆ ನಾವು ಬೆಳೆ ಮೇಲೆ ಕೊಟ್ಟಿರ್ತಕ್ಕಂಥ ಸಾಲಕ್ಕೆ ನಾವು ಬೆಳೆ ಸಾಲ ಅಂತ ಕರಿತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಇದು. ವ್ಯವಸಾಯಕ್ಕೆ ಬೇಕಾದ ರಾಸಾಯನಿಕ ಗೊಬ್ಬರ, ಬೀಜ, ಸಲಕರಣೆ ಇತ್ಯಾದಿಗಳು ಒದಗಿಸ್ತವೆ. ಅಲ್ಲದೇ ದಿನಬಳಕೆ ವಸ್ತುಗಳನ್ನು ಕೂಡ ಈ ಸಹಕಾರ ಸಂಘಗಳು ಮಾರಾಟ ಮಾಡ್ತವೆ. ಕರ್ನಾಟಕ ರಾಜ್ಯದಲ್ಲಿ 2012-13 100,00,000ವರೆಗೆ ಶೂನ್ಯ ದರದ ಬಡ್ಡಿಯಲ್ಲಿ ಕೃಷಿ ಸಾಲವನ್ನು ಒದಗಿಸುವ ನೀತಿಯನ್ನು ಜಾರಿಗೆ ತರಲಾಯಿತು. ಮೋಸ್ಟ್ ಇಂಪಾರ್ಟೆಂಟ್, 2012-13 ಈ ಅಲ್ಪಾವಧಿ ಸಾಲ ಏನಾಯ್ತಲ್ರಿ,
ಒಂದು ಲಕ್ಷ ತನಕ ಯಾವುದೇ ರೀತಿ ಬಡ್ಡಿಯನ್ನ ಹಾಕುವಂತಿಲ್ಲ ಅಂತ ಅನ್ನೋ ಒಂದು ನೀತಿಯನ್ನ ಜಾರಿಗೆ ತರಲಾಯಿತು. ಮುಂದೆ 2013-14 ರಲ್ಲಿ ಈ 1 ಲಕ್ಷ ಇರತಕ್ಕಂತದನ್ನ 2 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಯಿತು. ಅಂದ್ರೆ ಅಪ್ ಟು 2 ಲಕ್ಷ ತನಕ 2 ಲಕ್ಷದ ತನಕ ಯಾವುದೇ ರೀತಿ ಬಡ್ಡಿ ಹೇರುವಂತಿರಲಿಲ್ಲ. ನೆಕ್ಸ್ಟ್ 2014-15 ರಲ್ಲಿ ಈ 2 ಲಕ್ಷ ಇರತಕ್ಕಂತದನ್ನ 3 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು. ಸ್ನೇಹಿತರೆ ಅಂದ್ರೆ 3 ಲಕ್ಷ ರೂಪಾಯಿ ತನಕ ಯಾವುದೇ ರೀತಿ ಬಡ್ಡಿ ಇರ್ತಿರಲಿಲ್ಲ. ಸ್ನೇಹಿತರೆ ಈ ರೀತಿ ಒಂದು ನೀತಿಗಳನ್ನು ಜಾರಿಗೆ ಬಂದವು. ಆಮೇಲೆ 3 ಲಕ್ಷಕ್ಕಿಂತ ಹೆಚ್ಚಿಗೆ ಸಾಲ ತಗೊಂಡ್ರೆ ಅಂತ ತಿಳ್ಕೊಂಡ್ರೆ ಅವಾಗ 3% ಬಡ್ಡಿ ದರವನ್ನ ಪಾವತಿ ಮಾಡಬೇಕಾಗ್ತದೆ. ಆ ಸಹಕಾರ ಸಂಘ 3/3 ಬಡ್ಡಿಯಾಗಿ ಆ ಸಾಲವನ್ನ ಒದಗಿಸಲಾಗ್ತದೆ. ಸ್ನೇಹಿತರೆ ಈ ಸಹಕಾರ ಸಂಘಗಳಿಗೆ ಈ ದಿಸೆಯಲ್ಲಿ ಆಗುವ ನಷ್ಟವನ್ನ ಅಂದ್ರೆ ಈಗ ಬಡ್ಡಿ ಇರಲಾರದೆ ಸಾಲ ಕೊಡ್ತ ಅಂತಂದ್ರೆ ಆ ಬಡ್ಡಿ ಬರ್ತಕ್ಕಂಥದ್ದು ನಷ್ಟ ಆಯ್ತಲ್ಲ ಸ್ನೇಹಿತರೆ, ಬರಲಾರ್ದಂಗ ಆಯ್ತು, ಅದು ಆ ಸಹಕಾರ ಸಂಘಕ್ಕೆ ನಷ್ಟ ಅಲ್ರಿ. ಈ ನಷ್ಟವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಮೇಲೆ ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ಏನ್ ನಾವು ಅಫೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ, ಆ ಅಫೆಕ್ಸ್ ಬ್ಯಾಂಕ್ ಈ ನಷ್ಟವನ್ನ ಭರಿಸಿಕೊಡ್ತಾವ. ಸ್ನೇಹಿತರೆ ಈ ನಷ್ಟ ಎಷ್ಟು ಆ ಸಹಕಾರಿ ಸಂಘಕ್ಕೆ ನಷ್ಟ ಆಗಿರ್ತಾ ಅಷ್ಟು ಹಣವನ್ನ ಈ ರಾಜ್ಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಅಫೆಕ್ಸ್ ಬ್ಯಾಂಕ್ಗಳು ಆ ಸಹಕಾರಿ ಸಂಘಕ್ಕೆ ಕೊಡ್ತಾವ. ಸ್ನೇಹಿತರೆ ಸಾಗುವಳಿ ಸಮಯ ಸಾಲ ಪಡೆದ ರೈತರು ಸುಗ್ಗಿಯ ನಂತರ ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕಾಗಿರ್ತದೆ. ನೋಡ್ರಿ, ಒಂದೇ ವರ್ಷದಿದ್ದ ಸಾಲ ಇರ್ತದ ಅವಧಿ ಇದ್ರದ್ದು, ಅದಕ್ಕಾಗಿ ಬೆಳೆ ಬೆಳೆದ ಲಾಭ ಆಯ್ತು ಅಂತ ತಿಳ್ಕೊಂಡ್ರೆ ಲಾಭದ ಬಂದಿರತಕ್ಕಂಥ ಲಾಭದಲ್ಲಿ ಈ ಸಾಲವನ್ನ ಮರುಪಾವತಿ ಮಾಡಲಾಗ್ತದ. ಈ ಸಂಘಗಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಂದ ಹಣಕಾಸನ್ನ ಪಡಿತವೆ. ಈಗ ರೈತರ ಈ ಸಹಕಾರಿ ಸಂಘಗಳದಾಗ ಸಾಲ ಕೇಳಿದ್ರು, ಈ ಸಹಕಾರಿ ಸಂಘಗಳದಾಗ ಅಷ್ಟೊಂದು ಹಣಕಾಸು ಇರಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಂದ ಹಣಕಾಸನ್ನ ಪಡಿತವೆ. 2019-20 ದೇಶದಾದ್ಯಂತ ಸುಮಾರು 2,90,000 ಸಾಲದ ಸಹಕಾರಿ ಸಂಘಗಳಿದ್ದವು. ಇವುಗಳಲ್ಲಿ 14 ಕೋಟಿ ಸದಸ್ಯರು ಇದ್ದರು. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಬಜೆಟ್ 2023 ಮುಂದಿನ 5 ವರ್ಷಗಳಲ್ಲಿ 63,000, ಮೋಸ್ಟ್ ಇಂಪಾರ್ಟೆಂಟ್ ಇದು, 63,000 ಪ್ರಾಥಮಿಕ ಕೃಷಿ ಸಾಲ ಸೊಸೈಟಿಗಳ ಡಿಜಿಟಲೀಕರಣಕ್ಕಾಗಿ 2,516 ಕೋಟಿ ರೂಪಾಯಿಗಳನ್ನು ಘೋಷಿಸಿದೆ. ಕೇಂದ್ರ ಸರ್ಕಾರ 2023 ಬಜೆಟ್ ಒಳಗೆ 2,516 ರೂಪಾಯಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಾಲದ ಸಹಕಾರಿ ಸಂಘಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಎದಕ್ಕಾಗಿ ಮೀಸಲಿಟ್ಟಿರ್ತಂದ್ರೆ ಮುಂದಿನ 5 ವರ್ಷದೊಳಗೆ ಮಿನಿಮಮ್ 63,000 ಈ ಸಹಕಾರಿ ಸಂಘಗಳನ್ನು ಡಿಜಿಟಲೀಕರಣ ಮಾಡುವುದಕ್ಕಾಗಿ ಈ ಒಂದು ಹಣಕಾಸನ್ನ ಘೋಷಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಸಹಕಾರದ ಕಾಯ್ದೆ ಮತ್ತು ಸಂಘದ ಬೈಲಾ ನಿಯಮದ ಪ್ರಕಾರ ಸದಸ್ಯರು ಆಡಳಿತ ಮಂಡಳಿಯ ಸದಸ್ಯರನ್ನ ಚುನಾಯಿಸ್ತಾರೆ. ಅಂದ್ರೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದೊಳಗೆ ಏನು ಸದಸ್ಯರು ಇರ್ತಾರಲ್ರಿ, ಆ ಸದಸ್ಯರು ಆಡಳಿತ ಮಂಡಳಿಯ ಸದಸ್ಯರನ್ನ ಚುನಾವಣೆ ಮಾಡ್ತಾರೆ. ಹಾಗೂ ಆಡಳಿತ ಮಂಡಳಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರ ಆಮೇಲೆ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಏನು ಆಡಳಿತ ಮಂಡಳಿಗೆ ಸದಸ್ಯರನ್ನ ಆಯ್ಕೆ ಮಾಡಿ ಚುನಾಯಿಸ್ತಾರಲ್ರಿ, ಆ ಸದಸ್ಯರಲ್ಲಿಯೇ ಒಬ್ಬರನ್ನ ಚೇರ್ಮನ್, ಇನ್ನೊಬ್ಬರನ್ನ ವೈಸ್ ಚೇರ್ಮನ್ ಆಗಿ ಆಯ್ಕೆ ಮಾಡಲಾಗ್ತದೆ. ಸ್ನೇಹಿತರೆ, ಈ ಆಡಳಿತ ಮಂಡಳಿ ಮತ್ತು ಪದಾಧಿಕಾರಿಗಳು ಸಂಘದ ಆಡಳಿತವನ್ನ ನಿರ್ವಹಿಸ್ತಾರೆ. ಆಡಳಿತ ಮಂಡಳಿಯಿಂದ ನೇಮಕಗೊಂಡ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಿಬ್ಬಂದಿಯು ಸಂಘದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಪ್ರಸ್ತುತ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪದಾಧಿಕಾರಿಗಳ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಈ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಅವಧಿ ಎಷ್ಟಿರ್ತದೆ, 5 ವರ್ಷ ಇರ್ತದೆ. 5 ವರ್ಷ ಆದಮೇಲೆ ಮತ್ತೊಂದು ಆಡಳಿತ ಮಂಡಳಿಯನ್ನು ರಚನೆ ಮಾಡಬೇಕಾಗ್ತದೆ. ಅದೇ ರೀತಿ ಪದಾಧಿಕಾರಿಗಳ ಹುದ್ದೆಯ ಅಧಿಕಾರಾವಧಿ ಕೂಡ 5 ವರ್ಷ ಇರ್ತದೆ. ಸ್ನೇಹಿತರೆ, ನೆಕ್ಸ್ಟ್ ನಾವೀಗ DCC ಬ್ಯಾಂಕ್ ಬಗ್ಗೆ ನೋಡೋಣ. ಸ್ನೇಹಿತರೆ, ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳು ಅಥವಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಗಳ ಬಗ್ಗೆ ನೋಡೋಣ. ಸ್ನೇಹಿತರೆ ನೋಡ್ರಿ, DCCB ಹಿಂಗೆ ನಿಮಗೆ ಕೊಟ್ಟು ಫುಲ್ ಫಾರ್ಮ್ ಕೇಳ್ತಾರ್ರಿ, ಅವಾಗ ನೀವು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಉತ್ತರವನ್ನು ಟಿಕ್ ಹಾಕ್ಬೇಕು. ಸ್ವಲ್ಪ ಭಾಳ ಸೌಂಡ್ ಬರ್ತಿರ್ಬೇಕು ಸರ್ ಸ್ನೇಹಿತರೆ, ನಮ್ಮ ಮಕ್ಕಳು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡೋ ಅಂತಾರೆ. ಆ್ಯಕ್ಚುಲಿ ನಾನು ನೈಟ್ 11 ಕನ್ನಡಕ್ಕೆ ರೆಕಾರ್ಡಿಂಗ್ ಮಾಡ್ತಿದ್ದೆ, ಬಟ್ ನಿನ್ನೆ ಮಾಡೋಕ್ಕಾಗಿರಲಿಲ್ಲ, ಅದಕ್ಕಾಗಿ ಇವತ್ತು ಮಾರ್ನಿಂಗ್ 6 ಗಂಟೆಗೆ ಕುಂತೀನಿ. ಆದರೆ ಮಕ್ಕಳೊಂದು ಎದ್ದು ಬಿಟ್ಟರಿಪ್ಪ, ಅವರು ಸೌಂಡ್ ಯಾವಾಗ ಗಪ್ ಇರ್ತೀನಂತೀರಿ, ಮುದ್ದಾಮ್ ಸೌಂಡ್ ಮಾಡ್ತಾರೆ. ಇರಲಿ, ನೆಕ್ಸ್ಟ್ ನಾವು ಈಗ DCC ಬ್ಯಾಂಕ್ ಬಗ್ಗೆ ನೋಡೋಣ. ಸ್ನೇಹಿತರೆ, DCC ಬ್ಯಾಂಕ್ ಅಂದ್ರೇನು?
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಸಾಕಷ್ಟು ಸಾಲಗಳನ್ನು ಸರಿಯಾದ ಸಮಯದಲ್ಲಿ ಪಡೆಯಲಕ್ಕ ಆಮೇಲೆ ತಮ್ಮ ಆಡಳಿತ ವ್ಯವಹಾರಗಳಿಗೆ ಹಾಗೂ ಕಾರ್ಯಕಲಾಪಗಳಿಗೆ ಯೋಗ್ಯ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆ ಪಡೆಯುವುದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಿಕೊಂಡ ಒಕ್ಕೂಟಗಳೇ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಎಲ್ಲಾ ಸೇರಿಸಿಕೊಂಡು ಡಿಸ್ಟ್ರಿಕ್ಟ್ ಲೆವೆಲ್ನ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡಿರುತ್ತದೆ. ಆ ಒಕ್ಕೂಟಕ್ಕೆ ನಾವು ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ. ಈ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ ಯಾಕೆ ಸ್ಥಾಪನೆ ಮಾಡಿಕೊಂಡಿರ್ತಾವ, ಸರಿಯಾದ ಸಮಯದಲ್ಲಿ ಸಾಲವನ್ನ ಪಡೆಯುವುದಕ್ಕಾಗಿ, ಆಮೇಲೆ ಆಡಳಿತ ವ್ಯವಹಾರಗಳಿಗೆ ಹಾಗೂ ಕಾರ್ಯಕಲಾಪಗಳಿಗೆ ಯೋಗ್ಯ ಮಾರ್ಗದರ್ಶನ ಆಮೇಲೆ ಮೇಲ್ವಿಚಾರಣೆಯನ್ನು ಪಡೆಯುವುದಕ್ಕಾಗಿ ಜಿಲ್ಲಾ ಮಟ್ಟದೊಳಗೆ ಒಕ್ಕೂಟಗಳ ಸ್ಥಾಪನೆ ಮಾಡಿಕೊಂಡಿರ್ತಾವ. ಅದಕ್ಕಾಗಿ ನಾವು ಅದನ್ನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಕರಿತೀವಿ. ಶ್ರೀ ಬಿ ಎಸ್ ಮಾಥೂರ್ರವರ ಪ್ರಕಾರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂದ್ರೆ ಪ್ರಾಥಮಿಕ ಸಹಕಾರ ಸಂಘಗಳು ಒಂದುಗೂಡಿ ರಚನೆ ಮಾಡಿರುವಂತಹ ಮತ್ತು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದಲೇ ಆಡಳಿತ ನಡೆಸಲ್ಪಡುವಂತಹ ಒಕ್ಕೂಟಗಳಿಗೆ ನಾವು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತೀವಿ ಅಂತ ಒಂದು ವ್ಯಾಖ್ಯಾನವನ್ನು ಬಿ ಎಸ್ ಮಾಥೂರ್ರವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳ ಬೆಳವಣಿಗೆಗೆ ಮತ್ತು ನಿಯಂತ್ರಣದ ಸಲುವಾಗಿ ಜಿಲ್ಲಾ ಮಟ್ಟದ ಸಂಸ್ಥೆಗಳ ರಚನೆಯ ಅಗತ್ಯವನ್ನು ಗ್ರಹಿಸಿ 1912ರ ಕಾಯ್ದೆಯಲ್ಲಿ ಈ ಸಂಸ್ಥೆಗಳನ್ನು ರಚಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಮುಂದಿನ ಎಕ್ಸಾಮ್ದಾಗ ಪ್ರಶ್ನೆ ಇದ್ರ ಮೇಲೆ ಸಂಭವಿಸಬಹುದು. ಸ್ನೇಹಿತರೆ, ಯಾವ ರೀತಿ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕ್ಗಳು ಈ ಕೆಳಗಿನ ಯಾವ ಕಾಯ್ದೆಯಲ್ಲಿ ರಚಿಸಲು ಕ್ರಮವನ್ನು ಕೈಗೊಳ್ಳಲಾಯಿತು ಅಂತ ಪ್ರಶ್ನೆ ಕೇಳ್ಬೋದು. ಈ DCC ಬ್ಯಾಂಕ್ಗಳನ್ನು 1912ರ ಕಾಯ್ದೆಯಲ್ಲಿ ರಚನೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಬ್ಯಾಂಕ್ಗಳ ಕಾರ್ಯವ್ಯಾಪ್ತಿ ಜಿಲ್ಲೆಯದ್ದಾಗಿರ್ತದೆ, ಅಂದರೆ ಜಿಲ್ಲೆಯ ಒಳಗೆ ಈ ಬ್ಯಾಂಕ್ಗಳ ಕಾರ್ಯವ್ಯಾಪ್ತಿಯನ್ನು ಹೊಂದಿರ್ತವೆ. ಆದರೆ ಮೈಸೂರು, ದಕ್ಷಿಣ ಕನ್ನಡ, ಬೆಂಗಳೂರು, ಕೋಲಾರ, ಧಾರವಾಡ, ರಾಯಚೂರು, ಗುಲ್ಬರ್ಗ ಬ್ಯಾಂಕುಗಳ ಕಾರ್ಯವ್ಯಾಪ್ತಿ 2-3 ಜಿಲ್ಲೆಗಳ ವ್ಯಾಪ್ತಿ ಇರ್ತದೆ. ಆ್ಯಕ್ಚುಲಿ ಒಂದು ಜಿಲ್ಲೆಗೆ ಒಂದು DCC ಬ್ಯಾಂಕ್ ಇರಬೇಕು, ಆದರೆ ಈ ಜಿಲ್ಲೆಗಳದೊಳಗೆ 2-3 ಜಿಲ್ಲೆಗೆ ಸೇರಿ ಒಂದೇ DCC ಬ್ಯಾಂಕ್. ಆ ಸ್ನೇಹಿತರೆ, ಒಂದು ಜಿಲ್ಲೆಗೆ ಒಂದೇ ಜಿಲ್ಲಾ ಬ್ಯಾಂಕ್ ಇರಬೇಕೆಂಬ ನೀತಿ ಇದ್ದರೂ ಕೂಡ ಆರ್ಥಿಕ ಸಾಧ್ಯತೆ ಇಲ್ಲವೆಂಬ ಕಾರಣದಿಂದ ಅವುಗಳನ್ನು ವಿಭಜಿಸಿದೆ, ಹಾಗೆಯೇ ಮುಂದುವರಿಸಲಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಬ್ಯಾಂಕ್ಗಳು ತನ್ನ ಕಾರ್ಯವ್ಯಾಪ್ತಿಯಲ್ಲಿರುವ ಸಹಕಾರ ಸಂಘಗಳ ಮೂಲಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಅಗತ್ಯವಾದ ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದಾವೆ. ಸ್ನೇಹಿತರೆ, ನೆಕ್ಸ್ಟ್, ಇವು RBIನಿಂದ ಅನುಮತಿ ಪಡೆದಂಥ ಸಂಸ್ಥೆಗಳಾಗಿವೆ. DCC ಬ್ಯಾಂಕ್ RBIನಿಂದ ಅನುಮತಿ ಪಡೆದು ತನ್ನ ವ್ಯವಹಾರವನ್ನು ನಿರ್ವಹಿಸ್ತಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, DCC ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಿಂದ ಅನುಮತಿ ಪಡೆದಿರ್ತಕ್ಕಂಥ ಸಂಸ್ಥೆಗಳು. ಈಗ ದೇಶದಲ್ಲಿ ಒಟ್ಟು 368 ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥದ್ದು DCC ಬ್ಯಾಂಕ್ ಅದಾವ್ರಿ. 368 ಒಟ್ಟು ನಮ್ದು ದೇಶದೊಳಗೆ 368 DCC ಬ್ಯಾಂಕ್ ಅದಾವ. ನಮ್ದು ಕರ್ನಾಟಕದೊಳಗೆ 21 DCC ಬ್ಯಾಂಕ್ ಅದಾವ್ರಿ. ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನಮ್ದು ಕರ್ನಾಟಕದಲ್ಲಿ 21 DCC ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದಾವೆ ಈಗ ಪ್ರಸ್ತುತವಾಗಿ. ಸದಸ್ಯತ್ವ ನೋಡಂಬ್ರಿ, ಈ DCC ಬ್ಯಾಂಕ್ನೊಳಗೆ ಯಾರ ಸದಸ್ಯತ್ವವನ್ನು ಪಡ್ಕೊಳ್ಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡಂಬ್ರಿ. ಇಲ್ಲಿ ವ್ಯಕ್ತಿಗತವಾಗಿ ಸದಸ್ಯತ್ವ ಹೊಂದಿರಂಗಿಲ್ಲ, ಸಂಘಗಳೇ ಇಲ್ಲಿ ಬಂದು ಸದಸ್ಯತ್ವವನ್ನು ಪಡ್ಕೊಳ್ತವೆ. ವ್ಯಕ್ತಿ ಹೋಗಿಸಿದ ಮೆಂಬರ್ ಆಗಕ್ಕೆ ಬರಂಗಿಲ್ಲ ಇಲ್ಲಿ ಈ DCC ಬ್ಯಾಂಕ್ ಒಳಗೆ. ಓಕೆನಾ ನೋಡ್ರಿ, ಜಿಲ್ಲೆಯ ಕಾರ್ಯವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರಾಥಮಿಕ ಸಹಕಾರ ಸಂಘಗಳಾಗಿರ್ಬೋದು, ಆಮೇಲೆ ಇತರ ಅನೇಕ ಸಹಕಾರ ಸಂಘಗಳು ಈ ಬ್ಯಾಂಕಿನೊಳಗೆ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ. ಯಾವ ಜಿಲ್ಲೆಯೊಳಗೆ DCC ಬ್ಯಾಂಕ್ ಇರ್ತದಲ್ರಿ, ಆ DCC ಬ್ಯಾಂಕ್ ಆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆಮೇಲೆ ಇತರ ಉದ್ದೇಶಗಳಿಗೆ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಸಹಕಾರಿ ಸಂಘಗಳು ಈ DCC ಬ್ಯಾಂಕ್ನಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ. ಇದಿಷ್ಟು ಸದಸ್ಯತ್ವದ ಬಗ್ಗೆ ಮಾಹಿತಿ. ಇವಾಗ DCC ಬ್ಯಾಂಕಿನ ಮಹತ್ವ ಏನು, ಯಾವ ಏನು ಇದ್ರದ್ದು ಇಂಪಾರ್ಟೆನ್ಸ್ ಏನೈತಿ ಅಂತ ಅನ್ನೋದ್ರ ಬಗ್ಗೆ ನೋಡೋದ್ರೆ, ಈ ಬ್ಯಾಂಕ್ಗಳ್ರಿ, ಈ DCC ಬ್ಯಾಂಕ್ಗಳು ಆರ್ಥಿಕ ಹಣಕಾಸನ್ನು ಠೇವಣಿ ರೂಪದಲ್ಲಿ ಸಂಗ್ರಹ ಮಾಡ್ತದೆ. ಅಂದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಇತರ ಸಹಕಾರಿ ಸಂಘಗಳು, ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಇತರ ಸಹಕಾರಿ ಸಂಘಗಳ ಆ ಸಹಕಾರಿ ಸಂಘಗಳದ ಹಣವನ್ನು ಡಿಪಾಸಿಟ್ ರೂಪದಲ್ಲಿ ಪಡ್ಕೊಳ್ತದೆ. ಆಮೇಲೆ ಅಗತ್ಯವಿರ್ತಕ್ಕಂಥ ಸಹಕಾರಿ ಸಂಘಗಳಿಗೆ ಸಾಲವನ್ನು ನೀಡ್ತದೆ. ಈ ರೀತಿ ಆರ್ಥಿಕ ಸಮತೋಲನಕ್ಕೆ ಸಹಾಯ ಆಗಿರ್ತದೆ.
ಈಗ ಉದಾಹರಣೆಗೆ ಎ ಅನ್ನೋ ಒಂದು ಸಹಕಾರಿ ಸಂಘ ಅದ ಬಿ ಅನ್ನೋದೊಂದು ಸಹಕಾರಿ ಸಂಘ ಅದ ಈ ಎ ಅನ್ನೋ ಸಹಕಾರಿ ಸಂಘದೊಳಗೆ ಹಣಕಾಸು ಬಹಳ ಅದ ಅದೇನ್ ಮಾಡ್ತದ ಡಿಸಿಸಿ ಬ್ಯಾಂಕ್ನಾಗ ಬಂದು ಡಿಪಾಸಿಟ್ ಮಾಡ್ತದ ಸ್ವಲ್ಪ ಹಣ ಆದ್ರೆ ಬಿ ಹಣಕಾಸು ತನ್ನ ಅಲ್ಲಿನ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಸಾಲವನ್ನು ಒದಗಿಸ್ಬೇಕಾದ್ರಕ್ಕೆ ಇದ್ರ ಕಡೆ ದುಡ್ಡಿಲ್ಲ ಅದೇ ಡಿ ಸಿ ಸಿ ಕಡೆ ಬಂದಿದ್ದು ಲೋನ್ ತಗೊಳ್ತದೆ ಸ್ನೇಹಿತರೆ ಈ ಡಿ ಸಿ ಸಿ ಬ್ಯಾಂಕ್ ಲೋನ್ ಎಲ್ಲಿಂದ ಕೊಡ್ತದ ಏನ್ ಈ ಡಿಪಾಸಿಟ್ ಇಟ್ಟಿರ್ತಲ್ಲ ಸಹಕಾರಿ ಸಂಘ ಆ ಡಿಪಾಸಿಟ್ ಅಮೌಂಟ್ ಇವರಿಗೆ ಲೋನ್ ಆಗಿ ಕೊಡ್ತದೆ ಸ್ನೇಹಿತರೆ ಈ ರೀತಿ ಏನಂದ್ರೆ ಆರ್ಥಿಕ ಸಮತೋಲನವನ್ನ ಕಾಪಾಡಲಕ್ಕೆ ಇದು ಸಹಾಯಕಾರಿ ಆಗ್ತದೆ ನೆಕ್ಸ್ಟ್ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ನಗರ ಪ್ರದೇಶದಲ್ಲಿರುವ ನೌಕರರ ಪತ್ತಿನ ಸಹಕಾರ ಸಂಘಗಳು ಇನ್ನಿತರ ಪತ್ತಿನ ಸಹಕಾರ ಸಂಘಗಳಿಗೆ ಆರ್ಥಿಕ ನೆರವನ್ನ ನೀಡುತ್ತದ ಹಣಕಾಸಿನ ನೆರವನ್ನ ನೀಡುತ್ತದ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನ ಒದಗಿಸಲಕ್ಕೆ ಈ ಸಂಸ್ಥೆಗಳ ರಚನೆ ಅಗತ್ಯವಾಗಿರತಕ್ಕಂತದ್ದು ಅಲ್ಲದೇನೆ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಶಾಖೆಗಳನ್ನು ತೆರೆಯುವುದರ ಮುಖಾಂತರ ಅಂದ್ರೆ ಬ್ರಾಂಚ್ಗಳನ್ನು ಓಪನ್ ಮಾಡುವುದರ ಮುಖಾಂತರ ಪತ್ತಿನ ಸಹಕಾರ ಸಂಘಗಳಿಗೆ ಮತ್ತು ಸದಸ್ಯರಿಗೆ ಆರ್ಥಿಕ ನೆರವನ್ನ ನೀಡುತ್ತವೆ ನೆಕ್ಸ್ಟ್ ತನ್ನ ಸದಸ್ಯ ಸಂಘಗಳಿಗೆ ವ್ಯವಸಾಯಕ್ಕೆ ಬೇಕಾಗುವ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನ ಕಡಿಮೆ ಬಡ್ಡಿ ದರದಲ್ಲಿ ಅವರ ಬೇಡಿಕೆಗೆ ಅನುಗುಣವಾಗಿ ನೀಡುತ್ತವೆ ನೆಕ್ಸ್ಟ್ ಸದಸ್ಯರು ಮತ್ತು ಸದಸ್ಯೇತರರಿಂದ ಠೇವಣಿಯನ್ನ ಸಂಗ್ರಹಿಸುತ್ತವೆ ಅಂದ್ರೆ ಡಿಪಾಸಿಟ್ ಅನ್ನು ಸಂಗ್ರಹಿಸುತ್ತವೆ ಸದಸ್ಯ ಸಂಘಗಳಿಗೆ ಸಾಲವನ್ನ ನೀಡುವುದರ ಜೊತೆಗೆ ಸೂಕ್ತ ಮಾರ್ಗದರ್ಶನ ಮೇಲ್ವಿಚಾರಣಾ ನಿಯಂತ್ರಣವನ್ನ ಕೈಗೊಳ್ಳುತ್ತವೆ ಸಾಲ ಕೊಡೋದು ಅಷ್ಟೇ ಇದರ ಕೆಲಸ ಅಲ್ಲರಿ ಪ್ರತಿಯೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ಮಾಡೋದು ಮೇಲ್ವಿಚಾರಣೆ ಮಾಡೋದು ಆಮೇಲೆ ನಿಯಂತ್ರಣವನ್ನ ಕೈಗೊಳ್ಳೋದು ಈ ರೀತಿ ಕೆಲಸವನ್ನ ಈ ಡಿಸಿಸಿ ಬ್ಯಾಂಕ್ ಮಾಡ್ತದ್ರಿ ಸಹಕಾರಿ ಸಹಕಾರ ಸಂಘಗಳಿಗೆ ಸಾಲ ವಿತರಣೆಯಲ್ಲಿ ಮಾತೃ ಸಂಸ್ಥೆಯಾಗಿ ಕಾರ್ಯ ಕೈಗೊಳ್ಳುವುದು ಹಾಗೂ ಜನರಿಗೆ ಪತ್ತಿನ ಸಹಕಾರ ಸಂಘಗಳಿಗೆ ಅನುಕೂಲವಾಗುವಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಶಾಖೆಗಳನ್ನು ತೆರೆಯುವುದು ನೋಡಿ ಸಹಕಾರ ಸಂಘಗಳಿಗೆ ಸಾಲ ಬೇಕಾಗಿರ್ತಂತ ಕೊಡ್ರೆ ಅಂತ ಸಮಯದೊಳಗೆ ಸರಿಯಾದ ಸಮಯದೊಳಗೆ ಸಾಲವನ್ನ ನೀಡುವುದರ ಮೂಲಕ ಮಾತೃ ಸಂಸ್ಥೆಯಾಗಿ ಕಾರ್ಯವನ್ನ ಕೈಗೊಳ್ಳುತ್ತದೆ ಆಮೇಲೆ ಶಾಖೆಗಳನ್ನ ತೆರೆಯುವುದರ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುತ್ತದೆ ಜಿಲ್ಲೆಯ ಸಹಕಾರ ಚಳುವಳಿಯಲ್ಲಿ ನಬಾರ್ಡ್ ಆರ್ಬಿಐ ಎನ್ಸಿಡಿಸಿ ಸಂಸ್ಥೆಗಳು ರೂಪಿಸಿರತಕ್ಕಂತ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುತ್ತದೆ ಮೋಸ್ಟ್ ಇಂಪಾರ್ಟೆಂಟ್ ರೀ ಡಿಸಿಸಿ ಬ್ಯಾಂಕ್ ಏನು ಮಾಡ್ತಂದ್ರೆ ಈ ಜಿಲ್ಲೆಯ ಸಹಕಾರ ಚಳುವಳಿಗೆ ಸಂಬಂಧಪಟ್ಟಂತ ಈ ನಬಾರ್ಡ್ ಆರ್ಬಿಐ ಎನ್ಸಿಡಿಸಿ ಈ ಸಂಸ್ಥೆಗಳು ರೂಪಿಸಿರತಕ್ಕಂತ ಯೋಜನೆಗಳು ಈ ಡಿಸಿಸಿ ಬ್ಯಾಂಕ್ ಅನುಷ್ಠಾನಕ್ಕೆ ತರ್ತದೆ ಸದಸ್ಯರಿಗೆ ಹಾಗೂ ಸಹಕಾರ ಸಂಘಗಳಿಗೆ ಕೃಷಿಕರಿಗೆ ಕೃಷಿಯೇತರ ಚಟುವಟಿಕೆಗಳಿಗೆ ಆರ್ಥಿಕ ನೆರವನ್ನ ನೀಡುವುದರ ಜೊತೆಗೆ ಬ್ಯಾಂಕಿಂಗ್ ಸೌಲಭ್ಯವನ್ನ ಕೈಗೊಳ್ಳುತ್ತದೆ ಇದಂತೂ ಆಗಲೇ ಕವರ್ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಸದಸ್ಯ ಸಂಘಗಳಿಗೆ ಸ್ವಸಹಾಯ ಆಮೇಲೆ ಸಹಕಾರಿ ಶಿಕ್ಷಣ ತರಬೇತಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಸದಸ್ಯ ಸಂಘಗಳ ವ್ಯವಹಾರಕ್ಕೆ ಬೇಕಾಗುವ ನಗದು ಸಾಲ ಓವರ್ ಡ್ರಾಫ್ಟ್ ವ್ಯಾಪಾರದ ಅಭಿವೃದ್ಧಿ ಯೋಜನೆಯ ಸಾಲಗಳನ್ನು ಕೂಡ ಈ ಡಿಸಿಸಿ ಬ್ಯಾಂಕ್ ನೀಡುತ್ತದೆ ಡಿಸಿಸಿ ಬ್ಯಾಂಕಿನ ಹಣಕಾಸಿನ ಸಂಪನ್ಮೂಲ ಅಂದ್ರೆ ಡಿಸಿಸಿ ಬ್ಯಾಂಕಿಗೆ ಹಣಕಾಸು ಎಲ್ಲಿಂದ ಬರ್ತದ ನೋಡಿ ಸದಸ್ಯರಿಂದ ಪಡಿತಕ್ಕಂಥ ಷೇರು ಬಂಡವಾಳ ಷೇರು ಶುಲ್ಕ ಆಮೇಲೆ ಪ್ರವೇಶ ಧನ ಈ ಡಿಸಿಸಿ ಬ್ಯಾಂಕ್ ಒಳಗೆ ಸದಸ್ಯ ಆಗಬೇಕಾಗಿತ್ತಂದ್ರೆ ತಿಳ್ಕೊಳ್ಳಿ ಸದಸ್ಯತ್ವ ಪಡ್ಕೊಳ್ಬೇಕಾಗಿತ್ತಂದ್ರೆ ಆ ಸಹಕಾರಿ ಸಂಘಗಳು ಏನ ಷೇರು ಹಣ ಪೇ ಮಾಡಿರ್ತಲ್ರಿ ಪಾವತಿ ಮಾಡಿರ್ತಲ್ರಿ ಆ ಷೇರು ಹಣದೊಂದು ಹಣಕಾಸು ಬಂದಿರ್ತದ ಆಮೇಲೆ ಷೇರು ಶುಲ್ಕ ಅಂತ ಫಿಕ್ಸ್ ಮಾಡಿರ್ತಾರ ಆಮೇಲೆ ಪ್ರವೇಶ ಧನ ಅಂತ ಎಂಟ್ರಿ ಫೀ ಅಂತ ಕೂಡ ಫಿಕ್ಸ್ ಮಾಡಿರ್ತಾರ ಇದೆಲ್ಲದರಿಂದ ಈ ಡಿಸಿಸಿ ಬ್ಯಾಂಕ್ ನಲ್ಲಿ ಹಣವನ್ನ ಬರ್ತದ ನೆಕ್ಸ್ಟ್ ಸದಸ್ಯರು ಮತ್ತು ಸದಸ್ಯೇತರರಿಂದ ಪಡೆಯುವ ಠೇವಣಿಗಳು ಮತ್ತು ಕಾಯ್ದಿಟ್ಟ ನಿಧಿ ಅಂದ್ರೆ ಸದಸ್ಯರಿಂದ ಆಮೇಲೆ ಸದಸ್ಯೇತರರಿಂದ ಸದಸ್ಯ ಆ ಡಿಸಿಸಿ ಬ್ಯಾಂಕಿನ ಮೆಂಬರ್ ಆಗಿರ್ಬೋದು ಮೆಂಬರ್ ಆಗಿಲ್ದೇ ಇರ್ಬೋದು ಜನಸಾಮಾನ್ಯ ಆಗಿರ್ಬೋದು ಡಿಪಾಸಿಟ್ ಇಡ್ತಾರಲ್ರಿ ಈ ಬ್ಯಾಂಕಿನೊಳಗೆ ಆ ಡಿಪಾಸಿಟ್ ಇಂದನೂ ಕೂಡ ಡಿಸಿಸಿ ಬ್ಯಾಂಕಿನೊಳಗೆ ದುಡ್ಡು ಬರ್ತದ ಹಣಕಾಸು ಬರ್ತದ ಆಮೇಲೆ ಅದು ಕಾಯ್ದಿಟ್ಟ ನಿಧಿ ಅಂದ್ರೆ ಅದರ ಲಾಭದಿಂದ ಕೂಡ ಆ ಡಿಸಿಸಿ ಬ್ಯಾಂಕಿನೊಳಗೆ ಹಣಕಾಸು ಬರ್ತದ ನೆಕ್ಸ್ಟ್ ಸರ್ಕಾರದಿಂದ ಪಡೆಯುವ ಷೇರು ಬಂಡವಾಳ ಮತ್ತು ಸಹಾಯಧನ ಸರ್ಕಾರ ಕೂಡ ಈ ಡಿಸಿಸಿ ಬ್ಯಾಂಕಿನಾಗ ಷೇರು ಹಣವನ್ನ ಪಾವತಿ ಮಾಡಿರ್ತಾರ ಆ ಹಣದಿಂದನೂ ಕೂಡ ಈ ಡಿಸಿಸಿ ಬ್ಯಾಂಕ್ ಒಳಗೆ ಹಣಕಾಸು ಬರ್ತದ ಆಮೇಲೆ ಸಹಾಯಧನ ರಾಜ್ಯ ಸರ್ಕಾರಗಳು ಈ ಡಿಸಿಸಿ ಬ್ಯಾಂಕ್ ಗಳಿಗೆ ಸಹಾಯಧನ ಅಂತ ಫಿಕ್ಸ್ಡ್ ಅಮೌಂಟ್ ವರ್ಷ ವರ್ಷ ಕೊಡ್ತಾರ ಅದರಿಂದನೂ ಹಣಕಾಸು ಬರ್ತದ ಅತಿ ಹೆಚ್ಚಿನ ಸಂಪನ್ಮೂಲ ಅವಶ್ಯಕತೆ ಇತ್ತು ಅಂತ ತಿಳ್ಕೊಡ್ರಿ ಇನ್ನೂ ಹೆಚ್ಚಿನ ಹಣಕಾಸು ಬೇಕಾಗಿತ್ತಂತಂದ್ರೆ ಅಫೆಕ್ಸ್ ಬ್ಯಾಂಕಿನ ಮೂಲಕ ಸಾಲದ ರೂಪದಲ್ಲಿ ಪಡ್ಕೊಳ್ಬಹುದು
ಇದನ್ನೂ ಕೂಡ ಇದರಿಂದನೂ ಕೂಡ ಡಿ ಸಿ ಸಿ ಬ್ಯಾಂಕ್ನೊಳಗೆ ಹಣಕಾಸನ್ನು ಬರ್ತದೆ. ಇವಿಷ್ಟೇನಂದ್ರೆ ಡಿ ಸಿ ಸಿ ಬ್ಯಾಂಕಿನ ಹಣಕಾಸಿನ ಸಂಪನ್ಮೂಲಗಳು. ಎಲ್ಲಿಂದ ರಿಸೋರ್ಸ್ ಏನಂತಂದ್ರೆ ಇವೆಲ್ಲ ರಿಸೋರ್ಸ್. ಆಡಳಿತ ಮಂಡಳಿ ಬಗ್ಗೆ ನೋಡೋಣ್ರಿ. ಈ ಜಿಲ್ಲಾ ಕೇಂದ್ರೀಯ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಬಗ್ಗೆ ನೋಡೋಣ್ರಿ. ಈ ಸಂಸ್ಥೆ ತನ್ನ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಆಡಳಿತ ಮಂಡಳಿ ಇರ್ತದೆ. ಈ ಆಡಳಿತ ಮಂಡಳಿಯ ಮೂಲಕನೇ ತನ್ನ ದಿನನಿತ್ಯದ ವ್ಯವಹಾರಗಳನ್ನು ನಡೆಸ್ತದೆ. ಈ ಆಡಳಿತ ಮಂಡಳಿಯಲ್ಲಿ ಚುನಾಯಿತ ಸದಸ್ಯರು ಆಮೇಲೆ ನಾಮಕರಣಗೊಂಡ ಸದಸ್ಯರು ಇರ್ತಾರೆ. ಈ ಆಡಳಿತ ಮಂಡಳಿಯೊಳಗೆ ಎಲೆಕ್ಟೆಡ್ ಮೆಂಬರ್ಸ್ನೂ ಇರ್ತಾರೆ, ಆಮೇಲೆ ನಾಮಿನೇಷನ್ ಮಾಡಿರ್ತಕ್ಕಂಥ ಮೆಂಬರ್ಸ್ನೂ ಇರ್ತಾರೆ. ಈ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರ ಸಂಖ್ಯೆಯನ್ನು ಬ್ಯಾಂಕಿನ ಉಪನಿಯಮಗಳ ಪ್ರಕಾರ ನಿಗದಿಪಡಿಸಲಾಗ್ತದೆ. ಅಂದರೆ ಈಗ ಡಿ ಸಿ ಸಿ ಬ್ಯಾಂಕ್ ಅದಲ್ರಿ, ಅದರಾಗ ಆಡಳಿತ ಮಂಡಳಿಯೊಳಗೆ ಸದಸ್ಯರು ಇರಬೇಕು. ಎಷ್ಟು ಸದಸ್ಯರು ಇರಬೇಕಂತ ಕಿಸಿಂದೇಳಿ ಆ ಡಿ ಸಿ ಸಿ ಬ್ಯಾಂಕಿನ ಉಪನಿಯಮಗಳದಾಗ ಅಥವಾ ಬೈ ಲಾಸ್ ಒಳಗೆ ನಿರ್ದಿಷ್ಟಪಡಿಸಿರ್ತದೆ. ಅಷ್ಟು ಸದಸ್ಯರನ್ನು ಆಯ್ಕೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಈ ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯರ ಸಂಖ್ಯೆ 13 ಇರ್ತದೆ. ನಾರ್ಮಲಿ ಜನರಲ್ಲಿ ಅನ್ನೋದು 13 ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಅಂಡರ್ಲೈನ್ ಮಾಡಿಕೊಡ್ರಿ. ಈ ಸಮಿತಿಯ ಆಡಳಿತ ಮಂಡಳಿಯ ಸದಸ್ಯರ ಸಂಖ್ಯೆ 13 ಇರ್ತದೆ. ಈ ಆಡಳಿತ ಮಂಡಳಿಯಲ್ಲಿ ಸದಸ್ಯರನ್ನ ಈ ಕೆಳಗಿನಂತೆ ನೇಮಿಸಿಕೊಳ್ಳಲಾಗುತ್ತದೆ. ಈ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿಯೊಳಗೆ ಯಾವ ರೀತಿ ಸದಸ್ಯರನ್ನ ನೇಮಕ ಮಾಡಿಕೊಳ್ಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ, ಪ್ರತಿ ತಾಲೂಕಿನಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಂದ ಒಬ್ಬೊಬ್ಬ ಪ್ರತಿನಿಧಿ ಚುನಾಯಿತನಾಗ್ತಾನೆ. ರಿಪ್ರೆಸೆಂಟೇಟಿವ್, ಒಬ್ಬ ರಿಪ್ರೆಸೆಂಟೇಟಿವ್ ಒಂದು ತಾಲೂಕು ಲಕ್ಷದಿಂದ ಒಬ್ಬವ. ಅವ್ಯಾವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ರಿಪ್ರೆಸೆಂಟ್ ಮಾಡಿರ್ತಕ್ಕಂಥ ಪ್ರತಿನಿಧಿ ಆಗಿರ್ತಕ್ಕಂಥವನ್ನ ಚುನಾಯಿತ ಮಾಡ್ತಾರ, ಚುನಾಯಿಸಲಾಗ್ತದೆ. ಈ ಬ್ಯಾಂಕಿನಿಗೆ ಸದಸ್ಯತ್ವ ಪಡೆದ ಇತರ ಸಹಕಾರ ಸಂಘಗಳಾಗಿರ್ತಕ್ಕಂಥ ಮಾರಾಟ ಸಹಕಾರ ಸಂಘ, ಹಾಲು ಉತ್ಪಾದಕರ ಸಹಕಾರ ಸಂಘ, ಈ ರೀತಿ ಇತರ ಸಹಕಾರ ಸಂಘಗಳಿರ್ತಾವ್ರಿ. ಇತರ ಸಹಕಾರ ಸಂಘಗಳ ವತಿಯಿಂದ ಜಿಲ್ಲೆ ಒಬ್ಬರಂತೆ ಆಯ್ಕೆ ಆಗಿ ಬರ್ತಾರೆ. ಒಂದು ಜಿಲ್ಲೆ ಒಬ್ಬನನ್ನೇ ಆಯ್ಕೆ ಮಾಡಲಾಗ್ತದೆ. ಆಮೇಲೆ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕರು ಅಂದರೆ ಡೆಪ್ಯೂಟಿ ರಿಜಿಸ್ಟ್ರಾರ್ ಕೂಡ ಈ ಆಡಳಿತ ಮಂಡಳಿಯ ಸದಸ್ಯರಾಗಿ ಚುನಾಯಿಸಲಾಗ್ತದೆ. ನೆಕ್ಸ್ಟ್ ರಾಜ್ಯ ಸರ್ಕಾರ ನಾಮಕರಣ ಮಾಡಿರ್ತಕ್ಕಂಥ ಸದಸ್ಯರು, ಇವಷ್ಟು ಸದಸ್ಯರ ಈ ಆಡಳಿತ ಮಂಡಳಿಯೊಳಗೆ ಇರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕಿನ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ, ಮೋಸ್ಟ್ ಇಂಪಾರ್ಟೆಂಟ್, ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕಿನ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಈ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕರಾಗಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಆಡಳಿತ ಮಂಡಳಿಯ ಅವಧಿ 5 ವರ್ಷ ಆಗಿರ್ತದೆ. ಆಡಳಿತ ಮಂಡಳಿಯ ಅವಧಿ 5 ವರ್ಷ ಆಗಿರ್ತದೆ. ಆಮೇಲೆ ಅಧ್ಯಕ್ಷ, ಆಮೇಲೆ ಉಪಾಧ್ಯಕ್ಷ, ಚೇರ್ಮನ್, ಆಮೇಲೆ ವೈಸ್ ಚೇರ್ಮನ್, ಇವ್ರದ್ದು ಹುದ್ದೆಯ ಅಧಿಕಾರಾವಧಿ 2.5 ವರ್ಷ ಆಗಿರ್ತದೆ. 2.5 ವರ್ಷ ಆದಮೇಲೆ ಮತ್ತೊಬ್ಬ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಅನ್ನು ಆಯ್ಕೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಅಭಿವೃದ್ಧಿ ಕ್ರಿಯಾ ಯೋಜನೆ ಅಂತ ಬರ್ತದೆ, ಇದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಡಿ ಎ ಪಿ ಅಂತ ಕೊಟ್ಟು ಫುಲ್ ಫಾರ್ಮ್ ಕೇಳಿದ್ರೆ ಅಂತ ತಿಳ್ಕೊಡ್ರಿ, ಅವಾಗ ನೀವು ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಅಂತ ಉತ್ತರವನ್ನು ಟಿಕ್ ಹಾಕ್ಬೇಕ್ರಿ, ನೆನಪಿರಲಿ. ಡಿ ಸಿ ಸಿ ಬ್ಯಾಂಕ್ ತನ್ನ ಸರ್ವತೋಮುಖ ಅಭಿವೃದ್ಧಿ ಸಾಧನೆಗಾಗಿ ವಾರ್ಷಿಕ ಸಾಧಿಸಬೇಕಾದ ಎಲ್ಲ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಯೋಜನೆಯನ್ನು ಸಿದ್ಧಪಡಿಸಿ ಅದು ಅಫೆಕ್ಸ್ ಬ್ಯಾಂಕಿನೊಡನೆ ಒಪ್ಪಂದವನ್ನು ಮಾಡಿಕೊಳ್ತದೆ. ಎದಕ್ಕೆ? ಅನುಷ್ಠಾನ ಮಾಡಬೇಕಾಗಿರ್ತ ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವುದಕ್ಕಾಗಿ. ಅದಕ್ಕಾಗಿ ಅದನ್ನು ಅಭಿವೃದ್ಧಿ ಕ್ರಿಯಾ ಯೋಜನಾ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳಬೇಕಾದ್ರೆ ಈ ಡಿ ಸಿ ಸಿ ಬ್ಯಾಂಕ್ ಒಂದು ವರ್ಷದಾಗ ಅಭಿವೃದ್ಧಿ ಮಾಡಕ್ಕೆ ಒಂದು ವರ್ಷದಾಗ ಎಸ್ಟಿಮೇಟ್ ಮಾಡಿದ್ದು ಇದನ್ನು ಏನಪ್ಪ ಅಂದ್ರೆ ನಾವು ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ಯೋಜನೆಗಳನ್ನು ಸಿದ್ಧಪಡಿಸಿರ್ತದೆ. ಆ ಯೋಜನೆಗಳನ್ನು ಅನುಷ್ಠಾನ ಮಾಡುವುದಕ್ಕಾಗಿ ರಾಜ್ಯ ಅಫೆಕ್ಸ್ ಬ್ಯಾಂಕಿನ ಮೂಲಕ ಒಪ್ಪಂದ ಮಾಡಿಕೊಂಡಿರ್ತದೆ. ಆ ಯೋಜನೆಗಳಿಗೆ ನಾವು ಅಭಿವೃದ್ಧಿ ಕ್ರಿಯಾ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಸಂಪನ್ಮೂಲ ವೃದ್ಧಿ, ಬೆಳೆ ಸಾಲ ಮತ್ತು ಕೃಷಿ ಸಂಬಂಧಿತ ಸಾಲಗಳು, ಕೃಷಿಯೇತರ ಸಾಲಗಳು, ಸಾಲ ವಸೂಲಾತಿ, ನಿಧಿಯೇತರ ವ್ಯವಹಾರಗಳು, ಲಾಭ ಗಳಿಕೆ, ಸ್ವಂತ ನಿಧಿಗಳ ವೃದ್ಧಿ ಇತ್ಯಾದಿ ಆರ್ಥಿಕ ಅಂಶಗಳನ್ನು ಒಳಗೊಂಡಿರತಕ್ಕಂಥ ವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು ಸಾಧಿಸುವುದು ಈ ಯೋಜನೆಯ ಉದ್ದೇಶವಾಗಿರ್ತದೆ. ಈ ಡಿ ಎ ಪಿದು ಉದ್ದೇಶ ಏನಾಗಿರ್ತದೆ, ಇವೆಲ್ಲ ಏನಪ್ಪ ಅಂದ್ರೆ ಮೇಲೆ ಈ ಎಲ್ಲದರಗಳ ಮೇಲೆ ಯೋಜನೆ ರೂಪಿಸಿರ್ತದೆ ಡಿ ಸಿ ಸಿ ಬ್ಯಾಂಕ್. ಆ ಯೋಜನೆಯನ್ನೇನಪ್ಪ ಅಂತಂದ್ರೆ ಸಾಧಿಸುವುದೇ ಈ ಡಿ ಎ ಪಿದ ಮುಖ್ಯ ಉದ್ದೇಶ ಆಗಿರ್ತದೆ.
ಇದಿಷ್ಟು ಡಿಸಿಸಿ ಬ್ಯಾಂಕ್ ಬಗ್ಗೆ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಈಗ ರಾಜ್ಯ ಸಹಕಾರಿ ಬ್ಯಾಂಕ್ ಅಥವಾ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ ಬಗ್ಗೆ ನೋಡೋಣ ಸ್ನೇಹಿತರೆ. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಫೆಕ್ಸ್ ಬ್ಯಾಂಕ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದರ ಕಾರ್ಯವ್ಯಾಪ್ತಿ ರಾಜ್ಯ ಮಟ್ಟದ್ದಾಗಿರ್ತದ, ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರ್ಬೇಕು. ಇವುಗಳನ್ನ ಅಫೆಕ್ಸ್ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗ್ತದೆ. ರಾಜ್ಯ ಸಹಕಾರಿ ಬ್ಯಾಂಕ್ ಅನ್ನ ಅಫೆಕ್ಸ್ ಬ್ಯಾಂಕ್ ನಿಂದಲೂ ಹೆಸರಿನಿಂದಲೂ ಕರೆಯಲಾಗ್ತದೆ. ಅಫೆಕ್ಸ್ ಅಂದ್ರೆ ಶೃಂಗ ಅಥವಾ ಅತ್ಯುನ್ನತ ಮಟ್ಟ ಅಂತ ಅರ್ಥ. ಅಫೆಕ್ಸ್ ಬ್ಯಾಂಕ್ ಅಂದ್ರೆ ಶೃಂಗ ಬ್ಯಾಂಕ್ ಅಥವಾ ಅತ್ಯುನ್ನತ ಮಟ್ಟದ ಬ್ಯಾಂಕ್ ಅಂತ ಅರ್ಥ. ರಾಜ್ಯದಲ್ಲಿ ಅಲ್ಪಾವಧಿ ಸಾಲವನ್ನ ವ್ಯವಸ್ಥಿತವಾಗಿ ವಿತರಣೆ ಮಾಡುವಲ್ಲಿ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕ್ಗಳು ಪ್ರಮುಖವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅಥವಾ ಅಫೆಕ್ಸ್ ಬ್ಯಾಂಕ್ಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಅಂದ್ರೆ ಡಿಸಿಸಿ ಬ್ಯಾಂಕ್ಗಳಿಗೆ ಆರ್ಥಿಕ ನೆರವನ್ನ ನೀಡ್ತವೆ, ಹಣಕಾಸನ್ನ ನೀಡ್ತವೆ ಆಮೇಲೆ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆಯನ್ನ ಮಾಡ್ತವೆ. ಈ ರಾಜ್ಯ ಸಹಕಾರಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಕಿಶಿಂದೇಳಿ ಮೆಕ್ಲಾಗನ್ ಸಮಿತಿ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಇದು, ಆರ್ಥಿಕ ನೆರವು. ಡಿಸಿಸಿ ಬ್ಯಾಂಕ್ಗಳಿಗೆ ಆರ್ಥಿಕ ನೆರವು, ಮಾರ್ಗದರ್ಶನ, ಮೇಲ್ವಿಚಾರಣೆ ಮಾಡ್ಲಾಕ ಪ್ರಾಂತೀಯ ಮಟ್ಟದಲ್ಲಿ ಒಂದೊಂದು ಬ್ಯಾಂಕ್ಗಳ ರಚನೆ ಆಗಬೇಕಂತ ಕಿಶಿಂದೇಳಿ 1915 ಮೆಕ್ಲಾಗನ್ ಸಮಿತಿ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಮೆಕ್ಲಾಗನ್ ಶಿಫಾರಸಿನಂತೆ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್ಗಳನ್ನ ರಚನೆ ಮಾಡ್ಲಾಕ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಮುಂದೆ 1954 ಎ ಡಿ ಗೊರವಾಲ್ ಸಮಿತಿಯ ಸಲಹೆಯಂತೆ ಪ್ರತಿ ರಾಜ್ಯಕ್ಕೊಂದು ಅಫೆಕ್ಸ್ ಬ್ಯಾಂಕ್ ಅನ್ನ ರಚನೆ ಮಾಡಲಾಯಿತು. ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಎರಡು ಪಾಯಿಂಟ್ಸ್ಗಳನ್ನು ನೆನಪಿಡಬೇಕು. ಪ್ರೊಫೆಸರ್ ಬಿ ಎನ್ ಚೌಬೆ ಅವರ ಪ್ರಕಾರ ರಾಜ್ಯದ ಸರ್ವ ಸಹಕಾರ ಸಂಘಗಳ, ಅದರಲ್ಲಿಯೂ ಪತ್ತಿನ ಸಹಕಾರ ಸಂಘಗಳ ಅಥವಾ ಬ್ಯಾಂಕ್ಗಳ ಬೆಳವಣಿಗೆಗಾಗಿ ಹಾಗೂ ನಿಯಂತ್ರಣಕ್ಕಾಗಿ ಅವುಗಳ ಸ್ನೇಹಿತ, ಮಾರ್ಗದರ್ಶಿ ಹಾಗೂ ತತ್ವಜ್ಞಾನಿಯಂತೆ ಕಾರ್ಯವನ್ನ ಮಾಡ್ತಾ ಇದ್ದಾವೆ. ಆದ್ದರಿಂದ ಈ ಬ್ಯಾಂಕಿಗೆ ರಾಜ್ಯ ಸಹಕಾರ ಆಂದೋಲನದ ಮಾತೃ ಸಂಸ್ಥೆ ಅಂತ ಹೇಳಬಹುದು ಅಂತ ಈ ಪ್ರೊಫೆಸರ್ ಬಿ ಎನ್ ಚೌಬೆ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ರಾಜ್ಯ ಸಹಕಾರ ಆಂದೋಲನದ ಮಾತೃ ಸಂಸ್ಥೆ ಯಾವುದು? ಈ ರಾಜ್ಯ ಸಹಕಾರ ಅಫೆಕ್ಸ್ ಬ್ಯಾಂಕ್. ಈ ರಾಜ್ಯ ಸಹಕಾರ ಆಂದೋಲನದ ಮಾತೃ ಸಂಸ್ಥೆಯಾಗಿ ಅಫೆಕ್ಸ್ ಬ್ಯಾಂಕ್ ಅನ್ನ ಕರಿಬೇಕಂತ ಕಿಶಿಂದೇಳಿ ಬಿ ಎನ್ ಚೌಬೆನವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್ ಇದು ನೆನಪಿರಬೇಕು. ಆರ್ಬಿಐ ನಿಂದ ಪಡೆದಿರುವ ಪರವಾನಗಿ ಅಂದ್ರೆ ಲೈಸೆನ್ಸ್ ಮೇರೆಗೆ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಡೆಸ್ತವೆ. ಈ ಅಫೆಕ್ಸ್ ಬ್ಯಾಂಕ್ ಆರ್ಬಿಐ ನಿಂದ ಅನುಮತಿ ಪಡೆದಿರ್ತದೆ, ಲೈಸೆನ್ಸ್ ಅನ್ನ ತಗೊಂಡಿರ್ತದೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನಿರ್ವಹಣೆ ಮಾಡುವುದಕ್ಕಾಗಿ. ಆ ಲೈಸೆನ್ಸ್ ಆಧಾರದ ಮೇಲೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಈ ಅಫೆಕ್ಸ್ ಬ್ಯಾಂಕ್ ನಡೆಸ್ತದೆ. ಈ ಸಂಸ್ಥೆಯು ಇಡೀ ರಾಜ್ಯದ ಕಾರ್ಯಕ್ಷೇತ್ರವನ್ನು ಹೊಂದಿದ್ದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗಳು, ರಾಜ್ಯ ಮಟ್ಟದ ಸಂಸ್ಥೆಗಳು ಈ ಬ್ಯಾಂಕಿಗೆ ಸದಸ್ಯರಾಗಿರ್ತಾರೆ. ಈ ಸಂಸ್ಥೆಗಳು ಇಡೀ ರಾಜ್ಯವನ್ನ ಕಾರ್ಯಕ್ಷೇತ್ರವನ್ನಾಗಿ ಹೊಂದಿರ್ತದೆ. ಈ ಅಫೆಕ್ಸ್ ಬ್ಯಾಂಕ್ ಒಳಗೆ ಡಿಸಿಸಿ ಬ್ಯಾಂಕ್ಗಳು ಆಮೇಲೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳು ಸದಸ್ಯತ್ವವನ್ನು ಹೊಂದಿರ್ತವೆ. ಕಾರ್ಯಗಳು ನೋಡ್ರಿ ಸ್ನೇಹಿತರೆ, ಈ ರಾಜ್ಯ ಮಟ್ಟದ ಅಫೆಕ್ಸ್ ಬ್ಯಾಂಕಿನ ಕಾರ್ಯಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಸದಸ್ಯ ಸಂಸ್ಥೆಗಳಿಗೆ ಕೃಷಿಯೇತರ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸುಲಭ ಕಂತುಗಳ ಆಧಾರದ ಮೇಲೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನ ವಿತರಣೆ ಮಾಡುವುದು, ಆಮೇಲೆ ಸದಸ್ಯ ಸಂಸ್ಥೆಗಳಿಗೆ ಕೊಟ್ಟಿರ್ತಕ್ಕಂಥ ಸಾಲಗಳ ಮರುಪಾವತಿಗಾಗಿ ಪ್ರಯತ್ನಿಸುವುದು, ಮತ್ತು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಬರಗಾಲ ಸಂಭವಿಸಿದಾಗ ಅಲ್ಪಾವಧಿ ಸಾಲವನ್ನ ಮಧ್ಯಮಾವಧಿ ಸಾಲವಾಗಿ ಪರಿವರ್ತಿಸುವುದು, ಆಮೇಲೆ ರಾಜ್ಯದ ಸಹಕಾರಿ ಚಳುವಳಿಯಲ್ಲಿನ ಬೆಳೆ ಸಾಲದ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಬೆಳೆಗಳ ಸಮ್ಮೇಳನಗಳನ್ನ ಏರ್ಪಾಡು ಮಾಡುವುದು. ರಾಜ್ಯದ ಸಹಕಾರ ಚಳುವಳಿಯ ಬಗ್ಗೆ ರಾಜ್ಯ ಸರ್ಕಾರ, ಆರ್ಬಿಐ, ನಬಾರ್ಡ್ ರೂಪಿಸಿದ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು. ಮೋಸ್ಟ್ ಇಂಪಾರ್ಟೆಂಟ್ ಇದು, ರಾಜ್ಯ ಸಹಕಾರ ಚಳುವಳಿಯ ಬಗ್ಗೆ ರಾಜ್ಯ ಸರ್ಕಾರ ಆರ್ಬಿಐ, ನಬಾರ್ಡ್ ಏನು ಯೋಜನೆಗಳು ರೂಪಿಸ್ತದಲ್ರಿ, ಆ ಯೋಜನೆಗಳನ್ನು ಇದು ಈ ಅಫೆಕ್ಸ್ ಬ್ಯಾಂಕ್ ಅನುಷ್ಠಾನಗೊಳಿಸ್ತದೆ. ಅದು ಒಂದು ಏನಪ್ಪ ಅಂದ್ರೆ ಇದ್ರದ್ದು ಮಹತ್ವದ ಕಾರ್ಯ. ನೆಕ್ಸ್ಟ್, ಸದಸ್ಯ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಕಾಲಕಾಲಕ್ಕೆ ಸೂಕ್ತ ತರಬೇತಿ ನೀಡತಕ್ಕಂಥ ಕಾರ್ಯವನ್ನ ಮಾಡ್ತದೆ. ಆಮೇಲೆ ತನ್ನ ಸದಸ್ಯ ಸಂಸ್ಥೆಗಳ ಮೂಲಕ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವನ್ನ ನೀಡ್ತದೆ. ಇದಿಷ್ಟೇನಂದ್ರೆ
ಆ ರಾಜ್ಯ ಸಹಕಾರಿ ಅಫೆಕ್ಸ್ ಬ್ಯಾಂಕಿನ ಕಾರ್ಯಗಳದು ಇವಾಗ ಹಣಕಾಸಿನ ಮೂಲಗಳು ಈ ರಾಜ್ಯ ಸಹಕಾರಿ ಬ್ಯಾಂಕಿಗೆ ಅಥವಾ ಅಫೆಕ್ಸ್ ಬ್ಯಾಂಕಿಗೆ ಹಣ ಎಲ್ಲಿಂದ ಬರ್ತದ ಇದೆಲ್ಲ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಹಣಕಾಸು ಬೇಕಲ್ವಾ ಆ ಹಣಕಾಸು ಎಲ್ಲಿಂದ ಬರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸದಸ್ಯರಿಂದ ಷೇರು ಬಂಡವಾಳ ಪಡೆಕೊಂಡಿರ್ತದ ಆ ಷೇರು ಬಂಡವಾಳದ ಮೂಲಕ ಹಣಕಾಸು ಬರ್ತದ ನೆಕ್ಸ್ಟ್ ಸದಸ್ಯರ ಹಾಗೂ ಸಾರ್ವಜನಿಕರಿಂದ ಡಿಪಾಸಿಟ್ ಪಡೆಕೊಂಡಿರ್ತದ ಆ ಡಿಪಾಸಿಟ್ ಅಂದ್ರೆ ಸಂಗ್ರಹಣೆ ಮಾಡ್ಕೊಂಡಿರ್ತಂದ್ರೆ ಕಲೆಕ್ಟ್ ಮಾಡ್ಕೊಂಡಿರ್ತದ ಆ ಡಿಪಾಸಿಟ್ ಇಂದ ಹಣಕಾಸು ಬರ್ತದ ನೆಕ್ಸ್ಟ್ ರಿಸರ್ವ್ ಫಂಡ್ ಕಾಯ್ದಿಟ್ಟ ನಿಧಿ ಅಂದ್ರೆ ಈ ರಾಜ್ಯ ಸಹಕಾರಿ ಬ್ಯಾಂಕ್ ಅಥವಾ ಅಫೆಕ್ಸ್ ಬ್ಯಾಂಕ್ ಏನ್ ಲಾಭ ಪಡೆದಿರ್ತಲ್ಲ ಆ ಲಾಭದೊಳಗೆ ಇಂತಿಷ್ಟ ಪರ್ಸೆಂಟ್ ಅಂತ ರಿಸರ್ವ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಕಾಯ್ದಿಟ್ಟ ನಿಧಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದರಿಂದ ಹಣಕಾಸನ್ನ ಬರ್ತದ ನೆಕ್ಸ್ಟ್ ರಾಜ್ಯ ಸರ್ಕಾರದಿಂದ ಪಡೆದಿರತಕ್ಕಂತ ಷೇರು ಬಂಡವಾಳ ಮತ್ತು ಸಹಾಯಧನ ರಾಜ್ಯ ಸರ್ಕಾರಗಳು ಇದಕ್ಕೆ ಏನಪ್ಪ ಅಂದ್ರೆ ಷೇರು ಬಂಡವಾಳ ರೂಪದಲ್ಲಿ ಹಣವನ್ನ ಈ ಒಂದು ಅಫೆಕ್ಸ್ ಬ್ಯಾಂಕಿಂಗ್ ನೀಡಿರ್ತವ ಅದರಿಂದ ಹಣಕಾಸು ಬಂದಿರುತ್ತೆ ಆಮೇಲೆ ರಾಜ್ಯ ಸರ್ಕಾರಗಳ ಸಹಾಯಧನ ಏನಾದ್ರು ಮಾಡಿತಂದ್ರೆ ಆ ಸಹಾಯದಿಂದ ಈ ರಾಜ್ಯ ಸಹಕಾರ ಬ್ಯಾಂಕ್ಗಳಿಗೆ ಹಣ ಬರ್ತದೆ ನೆಕ್ಸ್ಟ್ ಅತಿ ಹೆಚ್ಚಿನ ಹಣಕಾಸಿನ ಅವಶ್ಯಕತೆ ಇತ್ತು ಅಂದ್ರೆ ಅಂತ ಸಮಯದೊಳಗೆ ನಬಾರ್ಡ್ ಮತ್ತು RBI ಮೂಲಕ ಸಾಲದ ರೂಪದಲ್ಲಿ ಹಣಕಾಸಿನ ನೆರವನ್ನ ಪಡ್ಕೊಳ್ತದ ಇವಿಷ್ಟು ರಾಜ್ಯ ಸಹಕಾರಿ ಬ್ಯಾಂಕ್ ಅಥವಾ ರಾಜ್ಯ ಅಫೆಕ್ಸ್ ಬ್ಯಾಂಕ್ ಅದರದ ಹಣಕಾಸಿನ ಮೂಲಗಳು ನೆಕ್ಸ್ಟ್ ಆಡಳಿತ ಮಂಡಳಿ ಈ ಅಫೆಕ್ಸ್ ಬ್ಯಾಂಕಿನ ಆಡಳಿತ ಮಂಡಳಿ ಬಗ್ಗೆ ನೋಡೋದಾದ್ರೆ ಅಫೆಕ್ಸ್ ಬ್ಯಾಂಕ್ಗಳ ಆಡಳಿತ ಸಮಿತಿಯಲ್ಲಿ ಆಯಾ ಬ್ಯಾಂಕ್ಗಳ ಉಪ ನಿಯಮದಂತೆ ಸದಸ್ಯರ ಸಂಖ್ಯೆಯನ್ನ ನಿಗದಿಪಡಿಸಲಾಗಿರ್ತದೆ ಆಗಲೇ DCC ಬ್ಯಾಂಕಿಗೆ ಹೇಳ್ದಂಗೆ ಸೇಮ್ ಇದಕ್ಕೂ ಕೂಡ ಅಪ್ಲಿಕೇಬಲ್ ಆಗ್ತದೆ ಈ ಅಫೆಕ್ಸ್ ಬ್ಯಾಂಕ್ದು ಅಫೆಕ್ಸ್ ಬ್ಯಾಂಕಿನ ಒಂದು ಉಪ ನಿಯಮ ಇರ್ತದ ಆ ಉಪ ನಿಯಮದೊಳಗೆ ನಿರ್ದಿಷ್ಟಪಡಿಸಿರ್ತಾರೆ ಈ ಆಡಳಿತ ಮಂಡಳಿ ಸದಸ್ಯರ ಸಂಖ್ಯೆ ಎಷ್ಟೇ ಇರಬೇಕಂತ ಆ ಆಧಾರದ ಮೇಲೆ ಅಷ್ಟು ಸದಸ್ಯರನ್ನ ಒಂದು ಆಡಳಿತ ಮಂಡಳಿಯೊಳಗೆ ಆಯ್ಕೆ ಮಾಡಲಾಗ್ತದೆ ಮತ ಚಲಾವಣೆಯ ಮೂಲಕ ಆಯ್ಕೆ ಮಾಡಲಾಗ್ತದೆ ಈ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಗರಿಷ್ಠ 32 ಜನ ನಿರ್ದೇಶಕರು ಇರ್ತಾರೆ ಈ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಗರಿಷ್ಠ 32 ಜನ ನಿರ್ದೇಶಕರು ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಅಫೆಕ್ಸ್ ಬ್ಯಾಂಕಿನ ಆಡಳಿತ ಮಂಡಳಿಯೊಳಗೆ ಗರಿಷ್ಠ ಎಷ್ಟು ಜನ ನಿರ್ದೇಶಕರು ಇರ್ತಾರ ಅಂತ ಪ್ರಶ್ನೆ ಬರುವಂತ ಸಂಭವ ಇರ್ತದೆ ಅವಾಗ ನೀವು 32 ಜನ ಅಂತ ಉತ್ತರ ಟಿಕ್ ಹಾಕಬೇಕಾಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರಲಿ ಪ್ರತಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅಂದ್ರೆ DCC ಬ್ಯಾಂಕಿನಿಂದ ಜಿಲ್ಲೆಗೊಬ್ಬರಂತೆ ಆಯ್ಕೆಯಾಗಿ ಬರ್ತಾರ ಈ ಆಡಳಿತ ಮಂಡಳಿಯೊಳಗೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಅಂದ್ರೆ ನಬಾರ್ಡ್ ಬ್ಯಾಂಕಿನ ಅಧ್ಯಕ್ಷರ ಸ್ಥಾನ ನಿಮಿತ್ತ ನಿರ್ದೇಶಕರಾಗಿರ್ತಾರ ಅಂದ್ರೆ ಎಕ್ಸ್ ಅಫಿಷಿಯೋ ಡೈರೆಕ್ಟರ್ ಆಗಿರ್ತಾರ ರಾಜ್ಯ ಸರ್ಕಾರದಿಂದ ನಾಮಕರಣ ಮಾಡಲ್ಪಟ್ಟಿರತಕ್ಕಂತ ಸದಸ್ಯರು ಕೂಡ ಈ ಆಡಳಿತ ಮಂಡಳಿಯೊಳಗಿರ್ತಾರ ನೆಕ್ಸ್ಟ್ ವ್ಯವಸ್ಥಾಪಕ ನಿರ್ದೇಶಕರು ಸಹ ಈ ಆಡಳಿತ ಮಂಡಳಿಯ ಸಮಿತಿಯಲ್ಲಿ ಇರ್ತಾರೆ ಅಧ್ಯಕ್ಷರು ಮತ್ತು ಇದಿಷ್ಟು ನೋಡ್ರಿ ಆಡಳಿತ ಮಂಡಳಿಯ ಬಗ್ಗೆ ಮಾಹಿತಿ ಆಗಿತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ 2.5 ವರ್ಷ ಇರ್ತದ ಆಡಳಿತ ಮಂಡಳಿಯ ಅವಧಿ 5 ವರ್ಷ ಇರ್ತದ ಈಗ ಆಡಳಿತ ಮಂಡಳಿಯ ಅವಧಿ 5 ವರ್ಷ ಇರ್ತದ ಆದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆ ಅಧಿಕಾರ ಅವಧಿ 2.5 ವರ್ಷ ಇರ್ತದ ಇನ್ನುಳಿದಿರ್ತಕ್ಕಂತ 2.5 ವರ್ಷದ ಆಡಳಿತ ಮಂಡಳಿ ಇರ್ತದಲ್ರಿ ಅದಕ್ಕೆ ಮತ್ತೊಮ್ಮೆ ಚೇರ್ಮನ್ ಮತ್ತು ವೈಸ್ ಚೇರ್ಮನ್ ಅನ್ನು ಆಯ್ಕೆ ಮಾಡಬೇಕಾಗ್ತದ ತನ್ನ ದಿನನಿತ್ಯದ ವ್ಯವಹಾರಗಳನ್ನ ಕೈಗೊಳ್ಳಲಾಕ ಉಪ ವಿಭಾಗಗಳಿರ್ತಾವ್ರಿ ಸ್ನೇಹಿತರೆ ಈ ಅಫೆಕ್ಸ್ ಬ್ಯಾಂಕಿನೊಳಗೆ ಅಂದ್ರೆ ಸಿಬ್ಬಂದಿ ವಿಭಾಗ ಆಗಿರ್ಬೋದು ಲೆಕ್ಕಪತ್ರಗಳ ವಿಭಾಗ ಹಣಕಾಸು ವಿಭಾಗ ಸಾಲು ಮಂಜೂರಾತಿ ವಿಭಾಗ ಈ ರೀತಿ ಉಪ ವಿಭಾಗಗಳು ಕೂಡ ಈ ಅಫೆಕ್ಸ್ ಬ್ಯಾಂಕ್ ಹೊಂದಿರ್ತದ ಈ ಸಂಸ್ಥೆಯ ಸಮಸ್ಯೆಗಳು ಇವಿಷ್ಟು ನೋಡ್ರಿ ಸಮಸ್ಯೆಗಳ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೇಕು ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಇದ್ರೊಳಗೇನು ಖಾಸಿಲ್ಲ ಜಸ್ಟ್ ಓದ್ಕೊಂಡು ಹೋಗ್ರಿ ಅಭಿವೃದ್ಧಿ ಕ್ರಿಯಾ ಯೋಜನೆ ಅಫೆಕ್ಸ್ ಬ್ಯಾಂಕ್ ತನ್ನ ಸರ್ವತೋಮುಖ ಅಭಿವೃದ್ಧಿ ಸಾಧನೆಗಾಗಿ ವಾರ್ಷಿಕ ಸಾಧಿಸಬೇಕಾದ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಯೋಜನೆಯನ್ನ ಸಿದ್ಧಪಡಿಸಿರ್ತದೆ ಅಂದ್ರೆ ಒಂದು ವರ್ಷದೊಳಗೆ ಏನೇನು ಸಾಧನೆ ಮಾಡಬೇಕಂತ ಹೇಳಿ ಒಂದು ಪ್ಲಾನ್ ಏನಪ್ಪ ಅಂತಂದ್ರೆ ಸಿದ್ಧಪಡಿಸಿಕೊಂಡಿರ್ತದೆ ನಬಾರ್ಡ್ ಒಡನೆ ಸೇರಿಸಿಂದ ಒಪ್ಪಂದ ಮಾಡಿಕೊಂಡು ಆ ಯೋಜನೆಯನ್ನ ಅನುಷ್ಠಾನ ಮಾಡಬೇಕಾಗಿರ್ತದೆ ಸ್ನೇಹಿತರೆ ಆ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಅಭಿವೃದ್ಧಿ ಯೋಜನೆ ಅಂತ ಕರಿತೀವಿ ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಅಂತ ಕರಿತೀವಿ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿರಲಿ ಈ ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಅಥವಾ ಅಭಿವೃದ್ಧಿ ಕ್ರಿಯಾ ಯೋಜನೆಯ ಮುಖ್ಯ ಉದ್ದೇಶ ಏನ್ರಿ ಸಂಪನ್ಮೂಲ ವೃದ್ಧಿ ಬೆಳೆ ಸಾಲ ಕೃಷಿ ಸಂಬಂಧಿತ ಸಾಲಗಳು ಕೃಷಿಯೇತರ ಸಾಲಗಳು ಸಾಲ ವಸೂಲಾತಿ ಲಾಭ ಗಳಿಕೆ ಸ್ವಂತ ನಿಧಿಗಳ ವೃದ್ಧಿ ಇತ್ಯಾದಿಗಳ ಆರ್ಥಿಕ ಅಂಶಗಳನ್ನ ಒಳಗೊಂಡ ವಾರ್ಷಿಕ ಯೋಜನೆಗಳನ್ನ ಸಿದ್ಧಪಡಿಸಿ ಅದನ್ನ ಸಾಧಿಸುವುದೇ ಈ ಅಭಿವೃದ್ಧಿ ಕ್ರಿಯಾ ಯೋಜನೆಯ ಮುಖ್ಯ ಉದ್ದೇಶ
ನೆಕ್ಸ್ಟ್ ದೀರ್ಘಾವಧಿ ಸಾಲ ಒದಗಿಸುವ ಬ್ಯಾಂಕ್ಗಳು ಇದು ನೋಡ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಕವರ್ ಮಾಡೋಣ ರೀ ಇನ್ನುಳಿದಿರ್ತಕ್ಕಂಥ ಸಹಕಾರಿ ಸಂಘಗಳ ವಿಧಗಳ ನೆಕ್ಸ್ಟ್ ವಿಡಿಯೋದೊಳಗೆ ಕವರ್ ಮಾಡೋಣ ಸ್ನೇಹಿತರೆ ಇದಿಷ್ಟೇನಂತಂದ್ರೆ ಕೃಷಿ ಪತ್ತಿನ ಸಹಕಾರ ಸಂಘಗಳ ಬಗ್ಗೆ ಮಾಹಿತಿ ಆಗಿತ್ತು ಇನ್ನೂ ಉಳಿದದ ಆ ಉಳಿದಿರ್ತಕ್ಕಂಥದ್ದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಕವರ್ ಮಾಡೋಣ ಸ್ನೇಹಿತರೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು